ಯಾವುದೇ ರೀತಿಯ ತಪ್ಪುಗಳಾದಾಗ ಅಥವಾ ಯಾವುದೇ ರೀತಿ ಹೇಗೆ ಆಗಬೇಕು ಎನ್ನುವಂಥ ಸಲಹೆ ಸೂಚನೆ ಕೊಡುವಂಥ ಗೌರವ ಸಲಹೆಗಾರರಾಗಿರುವಂಥ ಜೆ ಸಿ ರವೀಂದ್ರೈ ಕಳ್ಳಿಮಾರ್ ಅವರು ಕೂಡ ವೇದಿಕೆ ಇವರು ತಮ್ಮನ್ನು ಕೂಡ ವೇದಿಕೆಗೆ ಗೌರವಪೂರ್ವಕ ಸ್ವಾಗತಿಸಿದೆ. ಈಗ ಮತ್ತೊಬ್ಬರು ಸಲಹೆಗಾರರು ಜೆ ಸಿ ಆನಂದ ಕೆ ಅಸೇಗುಳಿ ಅವರು ಕೂಡ ಯಾವತ್ತೂ ಕೂಡ ನಮ್ಮೊಟ್ಟಿಗೆ ಜೆ ಸಿಯಲ್ಲಿ ಯಾರು ಇಲ್ಲದಿದ್ರು ಕೂಡ ಜೆ ಸಿ ಆನಂದ ಅಸೇಗುಳಿ ಅವರು ನಮ್ಮೊಟ್ಟಿಗೆ ಇರ್ತಾರೆ ಅಂತ ಹೇಳಿದ್ರು ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕ ಸ್ವಾಗತಿಸಿದೆ. ಪ್ರತಿ ವರ್ಷ ಜೆ ಸಿಯಲ್ಲಿ ಪ್ರತಿ ವರ್ಷದಲ್ಲಿ ಕೂಡ ಎಲ್ಲ ವಲಯದಲ್ಲಿ ಆಡಳಿತ ಮಂಡಳಿ ಚೇಂಜ್ ಬದಲಾವಣೆ ಆಗುತ್ತಿರುವಂತೆ ಈ ವರ್ಷವೂ ಕೂಡ ಜೆ ಸಿ ಐಯ ವಲಯ ಉಪಾಧ್ಯಕ್ಷರು ಬೆಳ್ತಂಗಡಿ ಜೆ ಸಿ ಐಯ ಕಳೆದ ಸಾಲಿನ ಅಧ್ಯಕ್ಷರಾಗಿರುವಂಥ ಜೆ ಎಫ್ ಎಂ ಶಂಕರ್ ರಾವ್ ಅವರನ್ನು ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಈ ದಿವಸ ಮುಖ್ಯ ಅತಿಥಿಗಳು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು ಯಾವತ್ತೂ ಎಲ್ಲ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈ ಭಾಗದಲ್ಲಿ ಗುರುತಿಸಿಕೊಂಡಿರುವಂಥ ಒಬ್ಬ ನಮ್ಮೆಲ್ಲರ ನಾಯಕರಾಗಿರುವಂಥ ಲೈನ್ ಪ್ರಸಾದ್ ರೈ ಕಳ್ಳಿಮಾರ್ ಅವರನ್ನು ಕೂಡ ವೇದಿಕೆಗೆ ಅತ್ಯಂತ ಗೌರವಪೂರ್ವಕ ನಾನು ಸ್ವಾಗತಿಸಿದ್ದೇನೆ. ಇನ್ನೂರು ಅತಿಥಿಗಳು ಒಬ್ಬ ಮಹಿಳೆಯಾಗಿದ್ದುಕೊಂಡು ಈ ಭಾಗದಲ್ಲಿ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿರುವಂಥವ್ರು, ಅದರೊಟ್ಟಿಗೆ ಜಿಲ್ಲಾ ಪಂಚಾಯಿತಿಯ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಕಳೆದ ಸಾಲಿನ ಅಧ್ಯಕ್ಷರಾಗಿದ್ದುಕೊಂಡು ಅನೇಕ ಸಾಮಾಜಿಕ ಧಾರ್ಮಿಕ ಚಟುವಟಿಕೆ ತೊಡಗಿಸಿಕೊಂಡಿರುವಂಥ ಧನಲಕ್ಷ್ಮಿ ಗಟ್ಟಿ ಮೇಡಮ್ ಅವರನ್ನು ಕೂಡ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದೆ. ಹಾಗೆ ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಎಲ್ಲರನ್ನು ಕೂಡ ಎಲ್ಲ ಬಂದಿರುವಂಥ ಎಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಮುಂದಿನ ಸಭಾ ಕಲಾಪವನ್ನು ನಡೆಸಿಕೊಡ್ಬೇಕಂತೇಳಿ ಅಧ್ಯಕ್ಷರಿಗೆ ವಿನಂತಿಸ್ತಿದ್ದೇನೆ. ಇಲ್ಲಿ ಉಪಸ್ಥಿತಿರುವ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಜೆ ಸಿ ಐ ಮಂಗಳ ಗಂಗೋತ್ರಿ ಕೊಣಜ್ಯೋತಿಯಿಂದ ನನ್ನ ವೈಯಕ್ತಿಕ ನಮಸ್ಕಾರಗಳು. ನಾನು ಡಾಕ್ಟರ್ ಜೆ ಎಫ್ ಟಿ ನರಸಿಂಹ ಎನ್ ಜೆ ಸಿ ಐ ಮಂಗಳ ಗಂಗೋತ್ರಿ ಕೊಣಜಯ ಘಟಕದ ಅಧ್ಯಕ್ಷರು, 2024 ಸಾಲಿನ ಜೆ ಸಿ ಐ ಮಂಗಳ ಗಂಗೋತ್ರಿ ಕೊಣಜಯ ಅಧ್ಯಕ್ಷರ ಪದ ಪ್ರಧಾನ ಮತ್ತು ಪ್ರಮಾಣ ಕಾರ್ಯಕ್ರಮಕ್ಕೆ ತಮ್ಮನ್ನು ಎಲ್ಲರಿಗೂ ಸ್ವಾಗತ ಬಯಸುವುದಕ್ಕೆ ಮುಂಚೆ ಸಭೆಯನ್ನು ನಾನು ಸುಸ್ಥಿತಿಗೆ ತರುತ್ತಿದ್ದೇನೆ. ಮಾನವನ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಹೀಗೆಂದು ನಾವು ನಂಬುತ್ತೇವೆ. ಗಂಗೋತ್ರಿ ಕೊಣಾಜೆ, ರೀಜನ್ ಬಿ, ಝೋನ್ 15, ಜೆ ಸಿ ಐ ಇಂಡಿಯಾ. ಇದರ ಒಂದು ಇನ್ಸ್ಟಾಲೇಷನ್ ಸೆರೆಮನಿ ಆಫ್ ಜೆ ಸಿ ಕವಿತಾ ನಾರಾಯಣ್ ಆ್ಯಂಡ್ ಆರ್ ಟೀಮ್ ಆಫ್ ಆಫೀಸ್ ಬೇರರ್ ಆಫ್ ದ 2024. ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರನ್ನು ಬಹಳ ಆದರದಿಂದ ಪ್ರೀತಿಯಿಂದ ಸ್ವಾಗತ ಬಯಸಲಿಕ್ಕೆ ನಾನು ಬಹಳ ಹರ್ಷಗೊಂಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವಂತಹ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಸೆಕ್ರೆಟರಿ ಉಳ್ಳಾಳ ವೀರವಾಹಿನಿ ಹಬ್ಬಕ್ಕ ಉತ್ಸವ ಸಮಿತಿ, ಇವರಿಗೆ ನಮ್ಮ ಜೆ ಸಿ ಐ ಮಂಗಳ ಗಂಗೋತ್ರಿ ಕೊಣಜೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಜೆ ಸಿ ತ್ಯಾಗಮ್ ಅವರು, ಪ್ರತಿಮಾ ಹೆಬ್ಬಾರ್ ಅವರು ಶ್ರೀಮತಿ ಧನಲಕ್ಷ್ಮಿ ಮೇಡಮ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರಲಿಕ್ಕೆ, ಹೂಗುಚ್ಛ ನೀಡಿ ಸ್ವಾಗತ ಕೋರಲಿಕ್ಕೆ ಬಯಸ್ತೇನೆ. ಸ್ವಾಗತ ಮೇಡಮ್. ಅದೇ ರೀತಿ ಈ ದಿನದ ಕಾರ್ಯಕ್ರಮವನ್ನು ಮತ್ತು ಪದ ಪ್ರಮಾಣ ಕಾರ್ಯವನ್ನು ನಡೆಸಲಿಕ್ಕೆ ವಲಯ 15 ಆಗಮಿಸಿರುವಂತಹ ಉಪಾಧ್ಯಕ್ಷರು ಆದಂಥ ಜೆ ಎಫ್ ಎಂ ಶಂಕರ್ ರಾವ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಜೆ ಸಿ ಐ ಮಂಗಳ ಗಂಗೋತ್ರಿ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ಮೋಹನ್ ಸಿರ್ಲಾಲ್ ಅವರು ಪೂರ್ವಾಧ್ಯಕ್ಷರು ಜೆ ಸಿ ಐ ಮಂಗಳ ಗಂಗೋತ್ರಿ ಕೊಣಜೆ ಹೂಗುಚ್ಛ ನೀಡಿ ಸ್ವಾಗತವನ್ನು ಬಯಸಲಿಕ್ಕೆ ಕೋರ್ತೇನೆ. ಸ್ವಾಗತ ಸರ್. ಮತ್ತೋರ್ವ ಗಣ್ಯರು ಈ ದಿನದ ಕಾರ್ಯಕ್ರಮದಲ್ಲಿ ಗಣರಾಜ್ಯೋತ್ಸವ
ಒಂದು ಸ್ವತಂತ್ರ ಹೋರಾಟ ಮತ್ತು ಗಣರಾಜ್ಯೋತ್ಸವವನ್ನು ಪ್ರತಿಬಿಂಬಿಸುವಂಥ ಒಂದು ಫೋಟೋಗ್ರಫಿಗಳನ್ನು ಎಲ್ಲರಿಗೂ ಪ್ರದರ್ಶನ ಮಾಡಲಿಕ್ಕೆ ಉದ್ಘಾಟನೆ ಮಾಡಿದಂಥ ಹಿರಿಯರು ಮತ್ತು ಹಿರಿಯ ಲಯನ್ಸ್ ಅಧ್ಯಕ್ಷರು ಆಗಿರುವಂತಹ ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್ ಅವರು ನಮಗೆ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಪ್ರೊಫೆಸರ್ ಪ್ರಶಾಂತ್ ನಾಯ್ಕ ಅವರು ಹೂಗುಚ್ಛ ನೀಡಿ ಸ್ವಾಗತವನ್ನು ವಹಿಸಲಿಕ್ಕೆ ಕೋರ್ತೇನೆ. ವೆಲ್ಕಮ್ ಯು ಸರ್. ಅದೇ ರೀತಿ ನಮ್ಮ ಜೆಎಸ್ಐ ಘಟಕದ ಗೌರವ ಸಲಹೆಗಾರರು ಆಗಿರುವಂಥ ಜೆ ಸಿ ರವೀಂದ್ರ ಮಾಸ್ಟರ್ ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಜೆ ಸಿ ವಸಂತ್ ರೈ ಅವರು ಹೂಗುಚ್ಛ ನೀಡಿ ಸ್ವಾಗತವನ್ನು ಕೋರಬೇಕಾಗಿ ಬಯಸ್ತೇನೆ. ವೆಲ್ಕಮ್ ಯು ಸರ್. ಮತ್ತೋರ್ವ ಹಿರಿಯ ಗೌರವ ಸಲಹೆಗಾರರು ಜೆ ಸಿ ಆನಂದ್ ಕೆ ಅಸೆಗೊಳಿ ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರ ಸಲಹೆ ಮತ್ತು ಸಹಕಾರ ಮತ್ತು ಹಾಜರಾತಿ ಪ್ರತಿ ದಿವಸ ಇದ್ದೇ ಇರುತ್ತದೆ. ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಪ್ರೀತಿ ಕೊಟ್ಟು ನಮ್ಮ ಕರೆಗೆ ಆಗಮಿಸಿದ್ದಾರೆ. ಅವರಿಗೆ ಹರೀಶ್ ಅವರು ಜೆ ಸಿ ಹರೀಶ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತ ಬಯಸಲಿಕ್ಕೆ ಕೋರ್ತೇನೆ. ವೆಲ್ಕಮ್ ಯು ಸರ್. ಅದೇ ರೀತಿ ನಮ್ಮ ಜೆ ಸಿ ಐ ಮಂಗಳಗಂಗೋತ್ರಿ ಕೊಣಾಜ ಘಟಕವನ್ನು ಮುನ್ನಡೆಸಲಿಕ್ಕೆ ಮತ್ತು ಇದರ ಹುಟ್ಟಿಗೆ ಕಾರಣರಾದಂಥ ಜೆ ಸಿ ಐ ನಮ್ಮ ಜೆ ಸಿ ತ್ಯಾಗ ಮರೇಕಳ ಮಾಸ್ಟರ್ ಅವರು ಅವರು ಈ ಸಭೆಯಲ್ಲಿ ಈ ಎಲ್ಲ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಐ ಪಿ ಪಿ ಆದಂಥ ಕಮಲಕ್ಷ ಶೆಟ್ಟಿಗರ್ ಅವರು ಎಲ್ಲ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹರೀಶ್ ಮಾಸ್ಟರ್ ಹೂಗುಚ್ಛ ನೀಡಿ ಸ್ವಾಗತವನ್ನು ಬಯಸಲಿಕ್ಕೆ. ಅದೇ ರೀತಿ ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ನಾವು ಕೆಲವು ಸಾಧಕರನ್ನು ನಮ್ಮ ಪ್ರತಿ ವರ್ಷದಂತೆ ನಮ್ಮ ಜೆ ಸಿ ಐ ಮಂಗಳ ಗಂಗೋತ್ರಿ ಘಟಕದ ಒಂದು ಸಂಪ್ರದಾಯ ಪ್ರತಿ ವರ್ಷ ನಾವು ಈ ಭಾಗದ ಈ ಪರಿಸರದಲ್ಲಿ ವಿಶಿಷ್ಟ ಸೇವೆಯನ್ನು ಮಾಡಿದಂತಹ ನಮ್ಮ ಸದಸ್ಯರು ಇರ್ಬೋದು ಅಥವಾ ಹೊರಗಿನ ಸಂಘ ಸಂಸ್ಥೆಯ ಒಂದು ಸಾಧಕರು ಇರ್ಬೋದು ಅವರನ್ನು ಸಹ ನಾವು ಪ್ರೀತಿಯಿಂದ ಈ ಸಮಾರಂಭದಲ್ಲಿ ನಾವು ಒಂದು ಸನ್ಮಾನ ಮಾಡಲಿಕ್ಕೆ ಅವರಿಗೆ ಗೌರವ ಸಲ್ಲಿಸಲಿಕ್ಕೆ ನಾವು ಮನವಿಯನ್ನು ಮಾಡಿದ್ದೇವೆ. ಆ ಒಂದು ಕರೆಗೆ ಹೋಗೊಟ್ಟು ಶ್ರೀ ಬರ್ದುದ್ದೀನ್ ಫರೀದ್ ನಗರ ಡಿಸ್ಟ್ರಿಕ್ಟ್ ರಾಜ್ಯೋತ್ಸವ ಅವಾರ್ಡಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರನ್ನು ಗುರುತಿಸಿಕೊಂಡು ಅವರಿಗೂ ಸಹ ನಾವು ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಚಿತ್ತರಂಜನ್ ಬೋಳಾರ್ ಅವರು ಡಿಸ್ಟ್ರಿಕ್ಟ್ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಜೆ ಸಿ ಐ ಮಂಗಳ ಗಂಗೋತ್ರಿ ಪರವಾಗಿ ಈಗ ಇನ್ನು ಅವರು ದಾರಿ ಮಾರ್ಗ ಮಧ್ಯದಲ್ಲಿ ಇದ್ದಾರೆ, ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ ಸಭೆಗೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಎಲ್ಲ ಪದಾಧಿಕಾರಿಗಳು ಜೆ ಸಿ ಐನ ಪೂರ್ವಾಧ್ಯಕ್ಷರುಗಳಿಗೆ ಮತ್ತು ಪೂರ್ವ ಕಾರ್ಯದರ್ಶಿಗಳಿಗೆ ಮತ್ತು ಎಲ್ಲ ಹಿರಿಯ ಉಪಾಧ್ಯಕ್ಷರುಗಳಿಗೆ ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋದರೆ ಸಮಯ ಹೆಚ್ಚು ತಗೊಳ್ತದೆ ಅಂತ ಭಾವಿಸಿಕೊಂಡು ತಾವ್ಯಾರು ಅನ್ಯತಾ ಭಾವಿಸ್ತೇನೆ. ಎಲ್ಲ ಪೂರ್ವಾಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೆ ನಾನು ಮತ್ತು ಇಲ್ಲಿ ಭಾಗವಹಿಸಿರುವಂಥ ಪ್ರೀತಿಯ ಪುಟಾಣಿ ಮಕ್ಕಳಿಗೆ, ಮಹಿಳೆಯರಿಗೆ ಮತ್ತು ಯುವಕ ಯುವತಿಯರಿಗೆ ನಮ್ಮ ಸಹಕಾರ ನೀಡಿರುವಂಥ ಎಲ್ಲ ಮಾಧ್ಯಮ ಮಿತ್ರ ಮತ್ತು ಎಲೆಕ್ಟ್ರಾನ್ ಮೀಡಿಯಾ ಸದಸ್ಯರಿಗೂ ಸಹ ಮತ್ತು ನಮ್ಮ ಬಾದಶಾ ಅವರು ಪೂರ್ವ ಅಧ್ಯಕ್ಷರು ಹಾಗೂ ನಮ್ಮ ವಲಯದ ಒಂದು ಪ್ರೋಗ್ರಾಂ ಡೈರೆಕ್ಟರ್ ಆಗಿ ಒಂದು ರಾಷ್ಟ್ರಮಟ್ಟದ ಸಾಧನೆಯನ್ನು ಗೈದವರು ಈಗ ತಾನೇ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ನಮ್ಮ ಜೆ ಸಿ ಐ ಮಂಗಳ ಗಂಗೋತ್ರಿ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈಗ ಪ್ರಾಸ್ತಾವಿಕ ನುಡಿಗಳು ಅಧ್ಯಕ್ಷರಿಂದ.
ಮಹಿಳಾ ಮೋರ್ಚಾದ ಅಧ್ಯಕ್ಷರು, ನಮ್ಮ ಯುವ ವೀರಾರಣ್ಯ ಹಬ್ಬಕ್ಕೆ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಅವರು ಹೇಳಲಿಕ್ಕೆ ಹೋದರೆ ತುಂಬ ಇದೆ. ಹಲವಾರು ಸಂಘ ಸಂಸ್ಥೆ ತನ್ನ ತೊಡಗಿಸಿಕೊಂಡ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರೇ, ಹಾಗೂ ನಮ್ಮ ಮುಖ್ಯ ಇವತ್ತು ಪದ ಪ್ರದಾನ ಮಾಡಲಿಕ್ಕೆ ಅವರಿಗೆಲ್ಲ ಓದ್ಕೊಡ್ಲಿಕ್ಕೆ ಆಗಮಿಸಿದಂತಹ ಜೆ ಎಫ್ ಎಂ ಶಂಕರ್ ರಾವ್ ಅವರು ವಲಯ ಉಪಾಧ್ಯಕ್ಷರೇ. ನಮ್ಮ ಬಚ್ಚಣ್ಣ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿದೆ, ಇಲ್ಲಿ ಪರಿಸರದವರು ಹೇಳಬೇಕು ಅಂತಿರಲಿಲ್ಲ. ಎಲ್ಲ ಸಮಾಜಮುಖಿಯಾಗಿ ಚಿಂತನೆ ಮಾಡಿಕೊಂಡು ಸೌಹಾರ್ದತೆಯನ್ನು ಬೆಳೆಯುವಲ್ಲಿ ತನ್ನಿಂದ ತನ್ನ ಕೊಡುಗೆಯನ್ನು ಕೊಡ್ತಾ ಬಂದವರು ನಮ್ಮ ಪ್ರಸಾದ್ ರೈ ಅವರು. ಅವರು ಈಗಾಗಲೇ ನಮ್ಮೊಂದಿಗಿದ್ದಾರೆ. ಹಾಗೆ ನಮ್ಮ ಗೌರವ ಸಲಹೆಗಾರರು, ನನ್ನ ಮಾರ್ಗದರ್ಶಕರು ಆಗಿರುವಂಥ ಜೆ ಸಿ ರವೀಂದ್ರ ರೈ ಅವರು, ಮತ್ತೊರು ಗೌರವ ಸಲಹೆಗಾರರು ನನ್ನ ಮಾರ್ಗದರ್ಶಕರು ಆಗಿರುವಂಥ ಶ್ರೀಯುತ ಆನಂದ ಕೆ ಅಸೇಗೋಳಿ ಅವರು, ಐ ಪಿ ಪಿ ಕಮಲಾಕ್ಷ ಶೆಟ್ಟಿಗಾರವರು, ನಮ್ಮ ಇವತ್ತಿನ ಕಾರ್ಯಕ್ರಮದ ನಿರ್ದೇಶಕರು, ಅವರಿಗೆ ಒಂದು ಗುಲಾಬಿ ಮತ್ತು ಶಾಲನ್ನು ಓದಿಸಿ ಗೌರವಿಸಬೇಕು ಅಂತೇಳಿ ಬಾದ್ಶಾ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ, ಶ್ರೀಯುತ ಹರೀಶ್ ಮಾಷ್ ಅವರಿಗೆ ಶಾಲು ಓದಿಸಿ ಸಣ್ಣ ಒಂದು ಗುಲಾಬಿ ನೀಡಬೇಕು, ಸ್ವಾಗತ ಬಯಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ, ಇಲ್ಲಿ ಆಗಮಿಸಿದಂಥ ಎಲ್ಲ ನಮ್ಮ ಜೆ ಸಿ ಮತ್ತು ಜೆ ಸಿ ಹತ್ರ ಬಂಧುಗಳೇ, ವಿಶೇಷವಾಗಿ ಜೆ ಸಿ ಎನ್ನುವಂಥದ್ದು ವ್ಯಕ್ತಿತ್ವ ವಿಕಸನ ಸಂಸ್ಥೆ, ಇದು ವಿಭಿನ್ನವಾದಂಥ ಒಂದು ಸಂಸ್ಥೆ. ಇವತ್ತು ಲಯನ್ಸ್ ಆಗಿರ್ಬೋದು, ರೋಟರಿ ಆಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಪೂರಕವಾಗಿ ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಒದಗಿಸಿಕೊಡುವ ಸಂಸ್ಥೆ ಅಂತ ಹೇಳಿದರೆ ಅದು ಜೆ ಸಿ ಸಂಸ್ಥೆ. ಇದು ಅಂತಾರಾಷ್ಟ್ರೀಯ ಸಂಸ್ಥೆ ಅದು, ಆಯಿತಾ, ನಮ್ಮ ಊರಿಗೆ ಬಂದದ್ದು ನಮ್ಮ ದೇಶಕ್ಕೆ, ಆದರೆ ಅದರಿಂದ ಉಪಯೋಗ ತುಂಬ ಇದೆ. ಹಾಗಾಗಿ ಅಲ್ಲಲ್ಲಿ ವಲಯದಲ್ಲಿ ಪ್ರತಿ ಘಟಕವನ್ನೆಲ್ಲ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗುವಂಥದ್ದು. ಇದರ ಮುಖ್ಯ ಪ್ರೇರಣೆ ಏನಂತಂದರೆ, ಎಲ್ಲ ಸಂಸ್ಥೆಗಳಿಗೆ ಮೂಲ ಸಂಸ್ಥೆ ಅಂತೇಳಿ ಜೆ ಸಿ ಸಂಸ್ಥೆನೇ ಹೇಳ್ಬೋದು. ಯಾಕೆಂತಂದರೆ ನಾನು ಯಾವ ರೀತಿ ಇರಬೇಕು ಎಂಬುದನ್ನು ತೋರಿಸಿಕೊಡುವ ಸಂಸ್ಥೆ ಅಂದರೆ ಜೆ ಸಿ ಸಂಸ್ಥೆ. ನಾನು ಊರಲ್ಲಿ ಯಾವ ರೀತಿ ಬೆಳೆಯಬೇಕು, ಮಕ್ಕಳೊಟ್ಟಿಗೆ ಯಾವ ರೀತಿ ಮಾತಾಡಬೇಕು, ನಾನು ಭಾಷಣ ಮಾಡೋದು ಹೇಗೆ, ನಾಯಕತ್ವವನ್ನು ಬಡಿಸ್ಕೊಳ್ಳೋದು ಹೇಗೆ, ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದು ಹೇಗೆ, ಇನ್ನೊಬ್ಬರನ್ನ ಒಳ್ಳೆ ರೀತಿಯಲ್ಲಿ ಮಾಡಿಕೊಳ್ಳೋದು ಹೇಗೆ, ಎಲ್ಲ ನಾನು ಫಸ್ಟ್ ಒಳ್ಳೆಯದಾಗಬೇಕು ಅಂತ. ನಾವು ಈಗೆಲ್ಲ ಕೈ ತೋರಿಸೋದು ಅವಸರ ಇಲ್ಲ ಅಂತಲ್ಲ, ನಾವು ನೋಡಿ ಸಿಂಪಲ್ ಆಗಿ ಹೇಳ್ತೇವೆ, ನಾವು ನಮ್ಮನ್ನು ಮರೀತೇವೆ, ಅವನು ಸರಿ ಇಲ್ಲ ಅಂತ. ಈ ಐದು ಬೆರಳು ನಮ್ಮನ್ನು ತೋರಿಸುತ್ತೆ. ಜೆ ಸಿ ಸಂಸ್ಥೆ ಹೇಳ್ತದೆ, ಈ ಐದು ಬೆರಳುಗಳಿಗೆ ನಾಲ್ಕು ಬೆರಳುಗಳಿಗೆ ಪೂರಕವಾಗಿ ಫಸ್ಟ್ ನಿನ್ನನ್ನು ಸರಿ ಮಾಡಿಸು, ನಿನ್ನಲ್ಲಿ ಏನೆಲ್ಲ ಕೆಟ್ಟ ಅಂಶಗಳಿದೆ. ಕೆಟ್ಟದಂದ್ರೆ ಕೆಲವೊಮ್ಮೆ ಮಾತಾಡಲಿಕ್ಕೆ ಗೊತ್ತಿರಲ್ಲ, ನಾವು ಯಾವ ರೀತಿ ಸಮಯದಲ್ಲಿ ಬೆರೀಲಿಕ್ಕೆ ಗೊತ್ತಿರುವುದಿಲ್ಲ, ನಾವು ಹಿರಿಯರಿಗೆ ಗೌರವ ಕೊಡಲಿಕ್ಕೆ ಗೊತ್ತಿರುವುದಿಲ್ಲ. ನೋಡಿ, ಇಲ್ಲಿ ಒಂದು ಸಭಾ ಕಾರ್ಯಕ್ರಮ ನಿರ್ವಹಣೆ ಮಾಡುವುದು ಹೇಗೆ ಅಂತ ನೀವು ಕರೆದದ್ದು ನೋಡಿ, ಲಾಸ್ಟಿಗೆ ಧನಲಕ್ಷ್ಮಿ ಗಟ್ಟಿಯವರನ್ನು ಕರೆದೆವು. ಅತಿಥಿಗಳನ್ನು ಯಾರು ಮುಖ್ಯ ಅತಿಥಿ ಇರ್ತಾರೆ ಅವರನ್ನು ವೇದಿಕೆಗೆ ಲಾಸ್ಟಿಗೆ ಕರೆಯುವಂಥದ್ದು, ಸಣ್ಣದರಿಂದ ಮತ್ತೆ ಸ್ವಾಗತ ಮಾಡುವಾಗ ಮೇಲಿಂದ ಕೆಳಗೆ, ಧನ್ಯವಾದ ಕೂಡ ಮೇಲಿಂದ ಕೆಳಗೆ, ಅದೆಲ್ಲ ಈ ನಿಯಮಗಳು ಸಂವಿಧಾನದ ನಿಯಮ ನೆನಪಿನಲ್ಲಿಟ್ಟುಕೊಳ್ಳಿ. ಇವತ್ತು ನಾವೇನು ಕಲಾಪಗಳಿಗೆ ನೋಡ್ತೇವೆ, ಅದು ಜೆ ಸಿ ಸಂಸ್ಥೆ ಕೂಡ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಅದೆಷ್ಟೋ ಪಂಚಾಯತ್ಗಳಿಗೆ, ಬೇರೆ ಬೇರೆ ಅಂಗಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳಿಗೆ ಜೆ ಸಿ ತರಬೇತುದಾರನ ಕರೆದು ಒಳ್ಳೆಯ ತರಬೇತುದಾರನ ಕೊಡ್ತಾರೆ. ಹಾಗಾಗಿ ಜೆ ಸಿ ಘಟಕ ಬೇಕು ಅಂತ. ಇವತ್ತು ನಮ್ಮ ಜೆ ಸಿ ಮಂಗಳಮಂತ್ರಿ ಸಂಸ್ಥೆ ಏನು ಮಾಡಿದೆ ಅಂತಂದರೆ, ಸುಮಾರು 14 ವರ್ಷಗಳ ಕೂಸು, ದೊಡ್ಡ 25-30 ವರ್ಷ ಆಗಲಿಲ್ಲ. ಮೊದಲು 1994 ರವೀಂದ್ರ ಮಾಷ್ ಅವರು ಇಲ್ಲಿ ಜೆ ಸಿಯನ್ನು ಹುಟ್ಟುಹಾಕಿ ಇಲ್ಲಿ ಜೆ ಸಿ ಒಂದು ಕಂಪನ ಸೂಚಿಸಿದವರು. ಮತ್ತೆ ಕೆಲವೊಂದು ಕಾರಣಾಂತರಗಳಿಂದ ಅದು ಒಂದು ನಿಂತಿತ್ತು, ಮತ್ತೆ ಅದನ್ನು ಬಿಡಬಾರ್ದು ಅಂತೇಳಿ ನಾನು ರವೀಂದ್ರ ಮಾಷು ಆನಂದ ಮಾಷ್ ಎಲ್ಲ ಒಟ್ಟಿಗೆ ಕುಳಿತು ಮಾತಾಡಿ ಜೆ ಸಿ ಘಟಕವನ್ನು 2009 ಪ್ರಾರಂಭ ಮಾಡಿ, ಅದಷ್ಟು ಶಿಕ್ಷಕ ವೃಂದದವರು, ತುಂಬ ಮಂದಿ ಇಲ್ಲಿ ಮಹಿಳಾ ಮಣಿಗಳಿದ್ದಾರೆ, ಪುರುಷ ಮಣಿಗಳಿದ್ದಾರೆ, ಅವರು ಕೇವಲ ಶಿಕ್ಷಕರು ಮಾತ್ರ ಅಲ್ಲ, ವ್ಯವಹಾರದಲ್ಲಿರುವವರು ನೋಡಿ, ಎಂತೆಂಥ ಸಿಂಡಿಕೇಟ್ ಮಾಜಿ ಸದಸ್ಯರುಗಳೆಲ್ಲ ನಮ್ಮೊಟ್ಟಿಗಿದ್ದಾರೆ. ಅದಕ್ಕೆ ಮೂಲ ಕಾರಣಕರ್ತರು ಯು ಆರ್ ಶೆಟ್ಟಿ ಅವರು. ಅವರು ಅಲ್ಲಿ ಘಟಕದ ಅಧ್ಯಕ್ಷರಾಗಿದ್ದಾಗ ಜೆ ಸಿ ಐ ಘಟಕವನ್ನು ಇಲ್ಲಿಗೆ ತಂದದ್ದು. ಏನೇ ಆಗಲಿ, ಅದರಿಂದ ಇವತ್ತು ಇಲ್ಲಿ ನಡೆಯುವಂಥ ಮೊಸರು ಕುಡಿಕೆ ಆಗಿರ್ಬೋದು, ಸೌಹಾರ್ದತಾ ಕಾರ್ಯಕ್ರಮಗಳಾಗಿರ್ಬೋದು, ಇವತ್ತು ಮೋಹನ್ ಶಿಲಾಲ್ ಆಗಿರ್ಬೋದು, ನಾನಾಗಿರ್ಬೋದು, ಪ್ರಭಾಕರ್ ಆಗಿರ್ಬೋದು, ತುಂಬ ಮಂದಿ ಎಲ್ಲ ನಿರೂಪಣೆ ಮಾಡ್ತಾರೆ, ಎಲ್ಲ ಜೆ ಸಿ ಮೆಂಬರ್ಸ್ಗಳೇ. ಹಾಗಾಗಿ ಜೆ ಸಿ ಎನ್ನುವಂಥದ್ದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಇರುವಂಥ ಒಂದು ಸಂಸ್ಥೆ. ವಿಶೇಷವಾಗಿ ಒಂದು ಇನ್ನೆರಡು ಮಾತು ಅಂತಂದರೆ, ಪಾಪ ಡಾಕ್ಟರ್ ನರಸಿಂಹಯ್ಯ ಅವರು ಪ್ರೊಫೆಸರ್ ಆಗಿದ್ದುಕೊಂಡು ಮಂಗಳೂರು ವಿಶ್ವವಿದ್ಯಾಲಯ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಅವರು ಪ್ರಾಧ್ಯಾಪಕರಾಗಿ, ಬನ್ನಿ ಸರ್, ನಮ್ಮ ಇವತ್ತಿನ ಜೆ ಸಿ ಸಾಧನಶ್ರೀ ಪ್ರಶಸ್ತಿಯನ್ನು ಸ್ವೀಕೃತ ಮಾಡಲಿಕ್ಕಿರುವಂಥ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಅವರು. ಎಷ್ಟು ಅನ್ಯ ಕಾರ್ಯ ತುಂಬ ಒತ್ತಡಗಳಿದ್ದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಒಗ್ಗಟ್ಟು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಆಗಮಿಸಿದ್ದಾರೆ, ತಮಗೂ ಸ್ವಾಗತ ಸರ್. ಹಾಗೆ ನಮ್ಮ ಬಶೀರ್ ಕಲ್ಕಟ್ಟ ಅವರು ನಮ್ಮ ಪತ್ರಿಕಾದ್ಯಮ ಬಂದು, ಬಶೀರ್ ಕಲ್ಕಟ್ಟ ತಮ್ಮ ಇರುವಿಕೆಯನ್ನು ಬಹಳ ಪ್ರೀತಿಯಿಂದ ಗೌರವಿಸುತ್ತಾ, ಇವತ್ತು ನಮ್ಮ ನರಸಿಂಹಯ್ಯ ಅವರು ಬಹಳ ಒಂದು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿ ಇವತ್ತು ನಮ್ಮ ಇಡೀ ತಾಲೂಕು ಮಾತ್ರ ಅಲ್ಲ, ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರುಗಳು ಮಾಡುವ ಹಾಗೆ ಮಾಡಿದ್ದಾರೆ. ಅದೇ ಅವರು ಪ್ರೊಫೆಸರ್ ಅಂತ ಹೇಳಿದರೆ ನಿಮಗೆ ಆಗ್ಬೋದು, ಆದರೆ ಅವರು ಸಣ್ಣ ಮಟ್ಟಿಗೆ, ಎಷ್ಟರ ಮಟ್ಟಿಗೆ ಅಂತಂದರೆ, ಅವರು ಇಲ್ಲಿ ಬ್ಯಾನರ್ ಕಟ್ಟೋದು ಹೇಗೆ ಇದೆಲ್ಲ ಇಲ್ಲಿ ಬಂದು ಅವ್ರು ಹೇಳ್ತಾರೆ. ನಾನು ಬ್ಯಾನರ್ ಕಟ್ಟೋದ್ರಿಂದ ಹಿಡಿದು ವೇದಿಕೆ ಸಭಾಕಂಪನ ಬಗ್ಗೆ ತುಂಬ ಕಲ್ತ್ಕೊಂಡೆ, ಪ್ರೆಸಿಡೆಂಟ್ಸ್ ಅಕಾಡೆಮಿಗೆ ಹೋದೆ, ಎಲ್ಲ ಹೇಳಿದರು. ನಾನು ಪ್ರೆಸಿಡೆಂಟ್ಸ್ ಅಕಾಡೆಮಿಗೆ ಓದಿ 2 ತುಂಬ ಖುಷಿಪಟ್ಟರು. ಅವ್ರು ಬಂದು ಹೇಳಿದರು, ಬಂದ ಮೇಲೆ ಅವ್ರದ್ದು ನಿಯಮೆಲ್ಲ ಚೇಂಜ್, ಅವರು ಮಾತಾಡುವ ರೀತಿ ಎಲ್ಲ ತುಂಬ ಬದಲಾವಣೆ. ನನಗೆ ಬಹಳ ಖುಷಿಯಾಯಿತು, ಆ ಜೆ ಸಿಯಿಂದ ಇಷ್ಟಾದರೂ ಕಲ್ತರಲ್ಲ ಅಂತ. ಅಂದರೆ ಅವರು ತುಂಬ ಕಲ್ತವರೇ, ಒಳ್ಳೆ ಮಾತಾಡಲಿಕ್ಕೆ ಗೊತ್ತುಂಟು, ಎಲ್ಲ ಗೊತ್ತುಂಟು. ಬಟ್ ಈ ಕೆಲವು ಚಟುವಟಿಕೆಗಳನ್ನು, ಕಾರ್ಯಕ್ರಮಗಳನ್ನು
ಯಾವ ರೀತಿ ಹಮ್ಮಿಕೊಳ್ಳಬಹುದು, ಶಿಸ್ತುಬದ್ಧವಾಗಿ ಅದನ್ನು ಯಾವ ರೀತಿ ಮುನ್ನಡೆಸಬಹುದು ಎಂಬುದನ್ನು ಒಳ್ಳೆ ರೀತಿಯಲ್ಲಿ ಕಲಿತುಕೊಂಡು ನಮಗೆಲ್ಲ ಪ್ರೇರಕ ಶಕ್ತಿಯಾಗಿ ನಮ್ಮ ಡಾಕ್ಟರ್ ನರಸಿಂಹಯ್ಯ ಅವರು ಒಂದು ವರ್ಷ ಪ್ರಾಥಮಿಕ ಶಾಲೆಗೆ ಬೇರೆ ಬೇರೆ ಕೊಡುಗೆಗಳು, ತರಬೇತಿ ಕಾರ್ಯಾಗಾರಗಳು, ಪ್ರಶಸ್ತಿಗಳು ಎಲ್ಲವನ್ನ ಕೊಟ್ಟು ನಮ್ಮ ಸಂಸ್ಥೆಯನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ತಂದು ಹಾಗೆ ಮಾಡಿದರೆ ಅವರಿಗೆ ನಿಮ್ಮೆಲ್ಲರ ಕರತಾಳದೊಂದಿಗೆ ಡಾಕ್ಟರ್ ನರಸಿಂಹಯ್ಯ ಮತ್ತು ತಂಡಕ್ಕೆ ಹೃದಯಾಂತರಾಳದ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಮತ್ತೊಂದು, ಈ ವರ್ಷ ನೂತನವಾಗಿ ಅಧ್ಯಕ್ಷರಾಗಿ ಆಗಮಿಸಲಿಕ್ಕಿದ್ದಾರೆ, ಅವರ ಬಯೋಡಾಟಾ ನೀವು ಮತ್ತೆ ಕೇಳ್ತೀರಿ. ಕವಿತಾ ಅವರು, ಕವಿತಾ ನಾರಾಯಣ ಅವರು, ನಮಗೆ ಒಂದು ಆಸೆ ಇವ ಮಹಿಳಾ ಮನೆಯರಿಗೆ ಒಂದು ಕೊಡಬೇಕಿತ್ತು. ನಾನು ಧನಲಕ್ಷ್ಮಿ ಕಟ್ಟಿಯವರಿಗೆ ಫೋನ್ ಮಾಡುವ ಕೂಡ ಅದನ್ನು ಹೇಳಿದ್ದೆ. ನಮ್ಮ ಮುಸ್ತಾಫ ಅವರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ನಮ್ಮ ಆತ್ಮೀಯರು, ಸಮಾಜಮುಖಿ ಕಾರ್ಯಕ್ರಮ ತನ್ನತಾನು ಹಲವಾರು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತನ್ನತಾನು ತೊಡಗಿಸಿಕೊಂಡಂಥ ಮೊಹಮ್ಮದ್ ಮುಸ್ತಾಫ ಅವರು ಆಗಮಿಸಿದ್ರಿ. ತಮ್ಮ ಇರುವಿಕೆಯನ್ನು ಕೂಡ ಬಹಳ ಗೌರವದಿಂದ ಗುರುತಿಸಿಕೊಂಡು ಕವಿತಾ ನಾರಾಯಣ ಅವರು ಈ ವರ್ಷದ ಅಧ್ಯಕ್ಷರು. ಬಹಳ ಸಂತೋಷ ಅಂತಂದರೆ, ತುಂಬ ವರ್ಷಗಳ ಕನಸಿತ್ತು ನಾವು ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧ್ಯರು ಮೂರನ್ನು ಕೂಡ ಮಹಿಳೆಯರಿಗೆ ಕೊಡುವ. ಅದು ಹೇಗೆ ಕೊಡುವ ಅಂದರೆ, ಇವತ್ತು ಪಚ್ಚನ್ನ ಇದ್ದಾರೆ ಲಯನ್ಸ್ ಕ್ಲಬ್ಬಲ್ಲಿ, ಎಲ್ಲ ನಮಗೆಲ್ಲ ಅಧ್ಯಕ್ಷರಾಗಲಿ ಬೇಕಾದರೆ ಅದಕ್ಕೆಲ್ಲ ತುಂಬ ನಿಯಮಗಳಿದೆ. ಇಲ್ಲಿ ಹಾಗೆ ಇಲ್ಲ, ಈ ಜೆ ಸಿಯಲ್ಲಿ ಅದು ಎಂಥವ್ರು ಕೂಡ ಅಧ್ಯಕ್ಷರಾಗ್ಬೋದು. ನಮ್ಮ ಜೆ ಸಿ ಉಪ್ಪಿನಂಗಡಿ ಜೆ ಸಿಯಲ್ಲಿ ಅವರು ಪೋಸ್ಟ್ ಮ್ಯಾನ್ ಮಾಡ್ರೆ, ಪೋಸ್ಟ್ ಮಾಸ್ಟರ್ ಅಲ್ಲ, ಪೋಸ್ಟ್ ಮ್ಯಾನ್, ಮನೆ ಮನೆಗೆ ಹೋಗಿ ಪೋಸ್ಟ್ ಕೊಡುವಂಥ ಒಬ್ಬರು ಅಧ್ಯಕ್ಷರಾಗಿ ಇಡೀ ವಲಯದಲ್ಲಿ, ರಾಜ್ಯದಲ್ಲಿ ಎಲ್ಲ ಪ್ರಶಸ್ತಿಗಳೆಲ್ಲ ಅವರಿಗೆ. ಅಂದರೆ ನೋಡಿ, ಅಂಥವ್ರು ಕೂಡ ಸಾಧನೆ ಮಾಡಲಿಕ್ಕೆ ಆಗ್ತದೆ. ನಾನು ಹೇಳೋದು ಎಂಥವ್ರು ಕೂಡ ಅಂದರೆ ನಾವು ಕಡೆಗಣಿಸೋದಲ್ಲ, ಅವರು ಇಲ್ಲಿ ಬಂದ ಕೂಡಲೇ ಅವರ ಇಡೀ ವ್ಯಕ್ತಿತ್ವ ಚೇಂಜ್ ಮಾಡಿ ಇಡೀ ಊರಿನಲ್ಲಿ ಕಂಪನವನ್ನು ಸೂಸಿ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಹೆಸರು ಪಡೀತಾರೆ. ಅದಕ್ಕೆ ಈ ವರ್ಷ ಕವಿತಾ ಅವರು ಮತ್ತು ಕಾರ್ಯದರ್ಶಿಯಾಗಿ ನಳಿನಿ ಗಟ್ಟಿ ಅವರು, ಕೋಶಾಧಿಕಾರಿಯಾಗಿ ಪೂರ್ಣಿಮಾ ಶೆಟ್ಟಿ ಅವರು, ಒಮ್ಮೆ ನಿಂತುಕೊಳ್ಳಿ, ಮತ್ತೆ ನೀವು ಬರ್ತೀರಿ, ಅವರನ್ನೆಲ್ಲ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ ಮಾಡಿ ತುಂಬ ಮಂದಿ, ಧನ್ಯವಾದಗಳು, ತುಂಬ ಮಂದಿ ಉಪಾಧ್ಯಕ್ಷರು, ನಿರ್ದೇಶಕರೆಲ್ಲ, ನೀವೆಲ್ಲರೂ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಈ ಸ್ಥಾನಕ್ಕೆ ಅರ್ಹರು ಅಂತೇಳಿ ಭಾವಿಸಿಕೊಂಡು ನಿಮ್ಮೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ ಮಾಡಿದ್ದೇವೆ. ನಿಮ್ಮ ಈ ಒಂದು ವರ್ಷದಲ್ಲಿ ನಿಮ್ಮ ಕಾರ್ಯಕ್ರಮ ಚಟುವಟಿಕೆಗಳು ಒಳ್ಳೆ ರೀತಿಯಲ್ಲಿ ಬೆಳಗಲಿ ಅಂತ ಹೇಳ್ಕೊಳ್ತಾ, ನಮ್ಮ ಜೆ ಸಿ ಸಂಸ್ಥೆ ಈ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೆದುಕೊಂಡು ಬಂದಿದೆ. ವಿಶೇಷವಾಗಿ ಇವತ್ತು ಪ್ರಶಾಂತ್ ನಾಯ್ಕ ಅವರಿಗೆ ನಮ್ಮ ಅಭಿನಂದನೆ ಸಲ್ಲಿಸ್ತೇನೆ. ಅವರು ಜೆ ಸಿ ಘಟಕ 2004 ನನ್ನೊಟ್ಟಿಗೆ ಸದಸ್ಯರಾಗಿದ್ದುಕೊಂಡು ಜೆ ಸಿಗೆ ಏನಾದರೂ ಕೊಡಬೇಕು ಅಂತೇಳಿ ಒಂದು ಶಾಲೆಗೆ ವಾಟರ್ ಪ್ಯೂರಿಫಿಕೇಶನ್ ಮೊನ್ನೆ ಕೊಟ್ಟರು. ಇವತ್ತು ನಿಮಗೆ ಪ್ರಜಾಪ್ರಭುತ್ವ ದಿನಾಚರಣೆ ಅಂತ ಹೇಳಿಬಿಟ್ಟು ಒಂದು ಒಳ್ಳೆ ಐತಿಹಾಸಿಕ ಕ್ಷಣಗಳನ್ನು ಅಲ್ಲಿ ತೂಗು ಹಾಕಿದ್ದಾರೆ. ಅದರ ಬಿಡುಗಡೆ ಕೂಡ ಆಗಿದೆ. ಅದನ್ನು ಕೂಡ ಹೋಗುವಾಗ ಓದಿಕೊಂಡು ಹೋಗಿ ನಾವು ತಿಳಿಬೇಕು, ಸಂವಿಧಾನದ ಬಗ್ಗೆ ನಾವೆಲ್ಲರೂ ಕಲ್ತ್ಕೊಳ್ಬೇಕು. ಹಾಗಾಗಿ ವಿಶೇಷವಾದ ಇವತ್ತು ಪ್ರಜಾಪ್ರಭುತ್ವ ಶುಭಾಶಯಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ನಮ್ಮ ಬದ್ರುದ್ದೀನ್ ಫರೀದಿನ ಅವರು ಕೂಡ ನಾವು ಪ್ರೀತಿಗೆ ಹೋಗೊಟ್ಟು ಜೆ ಸಿ ಸಾಧನಶ್ರೀ ಪ್ರಶಸ್ತಿ ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾರೆ. ಇಬ್ಬರು ಬಹಳ ಮುಕುಟಮಣಿಗಳು, ಅವರ ನಾನು ಸನ್ಮಾನ ಪತ್ರ ನಾನೇ ಮಾಡಿದ್ದೆ. ನೋಡುವಾಗ ಅವರ ತುಂಬ ಎಂಥ ಅಂಥ ಸಾಧನೆಗಳು ಮಾಡಿದ್ದಾರೆ ಅಂತೇಳಿದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಂಥ ಒಂದು ಒಳ್ಳೆಯ ವ್ಯಕ್ತಿಗಳಿಗೆ ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ವಿಶೇಷವಾಗಿ ಅವರಿಗೂ ಅಭಿನಂದನೆ ಸಲ್ಲಿಸುತ್ತಾ ರಾಜ್ಯ ಪುರಸ್ಕಾರ ಪಡೆದಂಥ ನಿತ್ಯಾಧರ್, ನಮ್ಮ ಹೆಮ್ಮೆಯ ಸಂಸ್ಥೆ ನಿತ್ಯಾಧರ್ ಆಂಗ್ಲ ಮಾಧ್ಯಮ ಶಾಲೆ ಬಬ್ಬುಕಟ್ಟೆಯ ಸುಮಾರು 11 ಮಕ್ಕಳು, ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ವಿದ್ಯೆ ಅಲ್ಲಿಯ ಒಂದು 3 ಮಕ್ಕಳು ಈ ವರ್ಷ ರಾಜ್ಯ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಇದೆ. ಮೋಹನ್ ಶಿರ್ಲಾಲ್ ಅಂತ ಅವರು ಕೆಲವರು ಸಾಧಕರು ತುಂಬ ಮಂದಿ ಇದ್ದಾರೆ, ಅವರಿಗೆ ಕೂಡ ಗೌರವಿಸುವಂಥ ಕಾರ್ಯಕ್ರಮ ಇದೆ. ನಿಮ್ಮೆಲ್ಲರನ್ನು ಕೂಡ ಬಹಳ ಪ್ರೀತಿಯಿಂದ ಹೆಮ್ಮೆಯಿಂದ ಬರಮಾಡಿಕೊಳ್ತಾ, ವಿಶೇಷವಾಗಿ ನಮ್ಮ ಹೊಸಕುರಳ್ ಚಾನೆಲ್ ಅವರು ಇದ್ದಾರೆ, ಮಾಧ್ಯಮ ಬಂಧುಗಳಿದ್ದಾರೆ, ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ನನ್ನ ಪ್ರಸ್ಥಾನವನ್ನೇ ಕೊನೆಗೊಳಿಸ್ತಾ. ನಮಸ್ಕಾರ. ಮತ್ತೊಮ್ಮೆ ಎಲ್ಲ ಸಭಿಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೆ. ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಎಲ್ಲರಿಗೂ ಹಂಚಿಕೊಳ್ಳುತ್ತಾ, ಜೆ ಸಿ ಐ ಮಂಗಳ ಗಂಗೋತ್ರಿ 2023 ಕೆಲವೊಂದು ವಲಯದ ಒಂದು ಸ್ಲೋಗನ್, ಅವರ ನುಡಿಗಳನ್ನು ಈ ಸಂದರ್ಭದಲ್ಲಿ ಅವರ ಮಾತಿನಲ್ಲೇ ನಂಬಿಕೆ ಇಟ್ಟು ಹೇಳುವುದಾದರೆ, ಜೆ ಸಿ ಐ ಅಚ್ಚುಮೆಚ್ಚಾಗಿದೆ. 2023 ವಲಯ 15 ಸಾಧನೆಗೆ ಎಲ್ಲ ಘಟಕಗಳ ಒಂದು ಅಧ್ಯಕ್ಷರ ಒಂದು ಕೊಡುಗೆ ಅಪಾರ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅದರಲ್ಲಿ ಜೆ ಸಿ ಐ ಮಂಗಳ ಗಂಗೋತ್ರಿ 2023 ಒಂದು ಕಾರ್ಯಚಟುವಟಿಕೆಗಳು ಒಂದು ಅಳಿಲು ಸೇವೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಜೆ ಸಿ ಐ ಮಂಗಳ ಗಂಗೋತ್ರಿ 2023 ವರದಿಯಲ್ಲಿ ನಾವು ಗುರುತಿಸಿರುವ ಕೆಲವೊಂದು ವಿಷಯಗಳನ್ನು ಮಾತ್ರ ಸಂಕ್ಷಿಪ್ತವಾಗಿ ತಮ್ಮಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. ದಿನಾಂಕ 26 ಜನವರಿ 2023 ಗಣರಾಜ್ಯೋತ್ಸವ ಇದೇ ದಿನದಂದು ನನ್ನ ಮತ್ತು ನನ್ನ ತಂಡದ ಪದಾಧಿಕಾರಿಗಳ ಪದಪ್ರಮಾಣ ನಡೆಯಿತು. ಮಾನ್ಯ ಗೌರವಾನ್ವಿತ ಕುಲಪತಿಗಳಾಗಿದ್ದ ಮತ್ತು ನಮ್ಮ ಅಚ್ಚುಮೆಚ್ಚಿನ ಗುರುಗಳು ಆದಂಥ ಪ್ರೊಫೆಸರ್ ಎಡಪಡಿತಾಯ ಸರ್ ಅವರು ಇವರ ಶುಭ ಆರೈಕೆಯೊಂದಿಗೆ ಮಾನ್ಯ ವಲಯ ಅಧ್ಯಕ್ಷರಾಗಿದ್ದ JFD ಪುರುಷೋತ್ತಮ ಶೆಟ್ಟಿ ಇವರ ನೇತೃತ್ವದಲ್ಲಿ ಪದಪ್ರಮಾಣ ಬೋಧಿಸಲಾಯಿತು. ಇದೇ ದಿನ ಕಾಲೇಜು ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರ್ವ ತರಬೇತಿ ಕಾರ್ಯಕ್ರಮವನ್ನು ನಾವು ಜಂಟಿಯಾಗಿ ಹಮ್ಮಿಕೊಂಡಿದ್ದೆವು.
ಫೆಬ್ರವರಿ ಮಾಹೆಯಲ್ಲಿ ಈ ತಿಂಗಳ ಎಲ್ ಜಿ ಬಿ ಸಭೆಯನ್ನು ಸಹ ನಾವು ಅಸೆಗೊಳ್ಳಿ ಗುರು ಎಜುಕೇಷನ್ ಸೆಂಟರ್ನಲ್ಲಿ ನಡೆಸಿ ಮುಂದಿನ ಕಾರ್ಯಯೋಜನೆಗಳನ್ನು ನಾವು ಕಾರ್ಯಚಟುವಟಿಕೆಗಳ ಯೋಜನೆಯನ್ನು ರೂಪಿಸಲಾಯಿತು. ದಿನಾಂಕ 5/2/2023 ಮಹಿಳೆಯರಿಗೆ ದೇರಳಕಟ್ಟೆಯ ಬೆಳ್ಮ ಉತ್ಸವ ಸಮಿತಿಯ ಸಹಯೋಗದೊಂದಿಗೆ ಒಂದು ಮಿನಿ ಮ್ಯಾರಥಾನ್ ಮತ್ತು ಆಟೋಟಗಳನ್ನು ಏರ್ಪಡಿಸಿ ವಿಜೇತರಾದಂಥ ಎಲ್ಲ ಮಹಿಳೆಯರಿಗೆ ಪ್ರಶಸ್ತಿಯನ್ನು ನೀಡಲಾಯಿತು. ಇದರ ನೇತೃತ್ವವನ್ನು ಸ್ಥಾಪಕ ಅಧ್ಯಕ್ಷರು ಮತ್ತು ಪೂರ್ವ ಅಧ್ಯಕ್ಷರಾದಂಥ ಮೋಹನ್ ಶಿರ್ಲಾಲ್ ಅವರು ನೇತೃತ್ವ ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಫೆಬ್ರವರಿ 10-12/2023 ಘಟಕದ ಅಧ್ಯಕ್ಷರಾದ JFD ಡಾಕ್ಟರ್ ನರಸಿಂಹಯ್ಯ ಎನ್ನುವರು ಬೆಂಗಳೂರಿನಲ್ಲಿ ಪ್ರೆಸಿಡೆಂಟಿ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡೆದುಕೊಂಡರು. March 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಈ ಪರಿಸರದ ಮಹಿಳೆಯರಿಗೆ ವಿವಿಧ ಆಟೋಪಗಳನ್ನು ಮತ್ತು ಅವರ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೆವು. ಅದೇ ರೀತಿ March 8 ಅವರಿಗೆ ವಿಜೇತರಿಗೆ ಪ್ರಶಸ್ತಿ ಪ್ರದಾನವನ್ನು ನೀಡಿ ನಾವು ಸನ್ಮಾನ ಮಾಡಲಾಯಿತು. ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ವಲಯದ ಪ್ರೋಗ್ರಾಂ ಡೈರೆಕ್ಟರ್ ಆಗಿದ್ದಂಥ ಅಕ್ಷತಾ ಗಿರೀಶರವರು ಆ ಸಭೆಯಲ್ಲಿ ಭಾಗವಹಿಸಿ 4 ಸ್ತ್ರೀಯರಿಗೆ ಉತ್ತಮ ಸಾಧನೆ ಮಾಡಿದಂಥ ವೈದ್ಯಕೀಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಸಮಾಜ ಸೇವೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಮಹಿಳಾ ಸಾಧಕರಿಗೆ ನಾವು ಸನ್ಮಾನ ಮಾಡಿ ಅವರಿಗೆ ಮಹಿಳಾ ಸಾಧನಶ್ರೀ ಎಂಬ ಪ್ರಶಸ್ತಿಯನ್ನು ನೀಡಿ JCI ಮಂಗಳಗಂಗೋತ್ರಿ ಅವರಿಗೆ ಸನ್ಮಾನ ನೀಡಲಾಯಿತು. ಅದೇ ದಿವಸ ಮಹಿಳೆಯರಿಗೆ ನಾವು ಹೂ ಕೈದೋಟ, ಒಂದು ಯಾವ ರೀತಿ ಅದು ಮಹಿಳೆಯರಿಗೆ ಉಪಯೋಗ ಆಗ್ತದೆ ಎಂಬುದರ ಬಗ್ಗೆ ಉಪನ್ಯಾಸ ಮತ್ತು ತರಬೇತಿ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೆವು. ಏಪ್ರಿಲ್ ಮಾಹೆಯಲ್ಲಿ ದಾನ್ ಕಾರ್ಯಕ್ರಮ, ಅಂದರೆ ಒಂದು ಯಾರಿಗೆ ಅವಶ್ಯಕತೆಗಳ ಕೊರತೆ ಇದೆಯೋ ಅವರಿಗೆ ನಾವು ಒಂದು ದಾನ ಮಾಡುವುದರ ಮುಖಾಂತರ ನಮ್ಮ JCI ಅದರಲ್ಲಿ ತೊಡಗಿಸಿಕೊಂಡು ದೇರಳಕಟ್ಟೆ ಸೇವಾಶ್ರಮದಲ್ಲಿರುವಂಥ ಒಂದು ಆಶ್ರಮವಾಸಿಗಳಿಗೆ ಉಚಿತ ಹಣ್ಣು ಹಂಪಗಳನ್ನು ವಿತರಿಸಿ ಈ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ JCI ಸ್ಥಾಪಕ ಅಧ್ಯಕ್ಷರು ಮತ್ತು ಪೂರ್ವಾಧ್ಯಕ್ಷರಾದಂಥ ಪ್ರಶಾಂತ್ ನಾಯ್ಕರವರು ಮತ್ತು ನಮ್ಮ ಕಾರ್ಯದರ್ಶಿಯಾದಂಥ ಆರಿಫ್ ಕಲ್ಕಟ್ಟ ಅವರು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಮೇ ಮಾಹೆಯಲ್ಲಿ LDMT ತರಬೇತಿಯನ್ನು ವಲಯ ಉಪಾಧ್ಯಕ್ಷರಾಗಿದ್ದಂಥ JC ಭರತ್ ಶೆಟ್ಟಿಯವರು ಅಸೆಗೊಳಿ ನಮ್ಮ ಗುರು ಎಜುಕೇಷನ್ ಸೆಂಟ್ರಲ್ಲಿ ನಮ್ಮ ಹೊಸ ಸದಸ್ಯರಿಗೆ ಮತ್ತು ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಯಾವ ರೀತಿ ಮಂಗಳಗಂಗೋತ್ರಿಯ ಒಂದು ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗಲಿಕ್ಕೆ ಪೂರಕ ತರಬೇತಿಯನ್ನು ನೀಡಲಾಯಿತು. ಅದೇ ರೀತಿ ಜೂನ್ ಮಾಹೆಯಲ್ಲಿ ವಿಶಿಷ್ಟ ಕಾರ್ಯಕ್ರಮಗಳನ್ನು ನಮ್ಮ JCI ಮಂಗಳಗಂಗೋತ್ರಿ ಹಮ್ಮಿಕೊಂಡಿತ್ತು. June 5 ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಪ್ರೇಮಿ ಶ್ರೀ ಪಿ ಕೃಷ್ಣಪ್ಪರ ಅವರಿಗೆ ಪರಿಸರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮತ್ತು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಅರೆಕಳ ಇವರ ಸಹಯೋಗದಲ್ಲಿ ವಿದ್ಯಾರ್ಥಿಗಳೊಟ್ಟಿಗೆ ಸೇರಿಕೊಂಡು ನಾವು ಸೀಡ್ ಬಾಲ್ ಎಸೆತ ಮತ್ತು ಒಂದು 500 ಗಿಡಗಳನ್ನು ನೆಡುವುದರ ಮೂಲಕ ಒಂದು ಪರಿಸರ ಉತ್ತಮ ಮಾಡುವ ಅರಣ್ಯೀಕರಣ ಯೋಜನೆ ಮತ್ತು ನಮಗೆ ಪರಿಸರಕ್ಕೆ ಬಹಳ ಇವತ್ತು ತೊಂದರೆ ನೀಡುತ್ತಿರುವ ವಸ್ತು ಅಂದರೆ ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ಕನ್ನು ಆ ಪರಿಸರದಲ್ಲಿ ನಾವು ಹೆಕ್ಕಿ ತೆಗೆಯೋದರ ಮೂಲಕ ನಾವು ಪ್ಲಾಸ್ಟಿಕ್ ನಿರ್ಮೂಲನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮದ ಬಹಳಷ್ಟು ನಮಗೆ ಆ ಪರಿಸರದ ಜನರಿಂದ ಉತ್ತಮ ಅಭಿನಂದನೆ ಸಹ ದೊರೆಯಿತು. ಅದೇ June 19, 2023 ಲೋಮ್ನ ತಿಂಗಳ ಸಭೆಯನ್ನು ನಾವು ಕುಟುಂಬ ಭೇಟಿ ಕಾರ್ಯಕ್ರಮದ ಮೂಲಕ ಆಚರಿಸಿದ್ದೆವು. ಅದು ನಮ್ಮ ಪೂರ್ವಾಧ್ಯಕ್ಷರಾದಂತಹ ಫ್ರಾಂಕಿ ಫ್ರಾನ್ಸಿಸ್ ಕುಟುವಿನೋ ಅವರ ಮನೆಗೆ ನಮ್ಮ ಎಲ್ಲ JCI ಎಲ್ಲ ಸದಸ್ಯರು ಭೇಟಿ ನೀಡಿ ಕುಟುಂಬದೊಂದಿಗೆ ಸೌಹಾರ್ದವಾಗಿ ಒಂದು ದಿನವನ್ನು ಕಳೆದು ಕುಟುಂಬ ಒಂದು ಹಬ್ಬದ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಾವು ನಡೆಸಲಾಯಿತು. June 20 ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಮತ್ತು ಪ್ರೌಢಶಾಲೆಯ ಜಂಟಿ ಜೊತೆಯಲ್ಲಿ ಕಲ್ಲರಕೋಡಿ ಶಾಲೆಯಲ್ಲಿ ನಾವು ಶ್ರೀ JC ಜಯಲಕ್ಷ್ಮಿಯವರ ನೇತೃತ್ವದಲ್ಲಿ ಯೋಗ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. June 23 ವಲಯ ಅಧ್ಯಕ್ಷರಾದಂತಹ JC JFD ಪುರುಷೋತ್ತಮ್ ಶೆಟ್ಟಿಯವರ ಹಬ್ಬವನ್ನು JC ಮಂಗಳಗಂಗೋತ್ರಿ ವತಿಯಿಂದ ಅದ್ಧೂರಿಯಾಗಿ ಗಿಡ ನೆಡುವುದರ ಮೂಲಕ ಮಂಗಳಗಂಗೋತ್ರಿ ಪರಿಸರದಲ್ಲಿ ಪ್ರೊಫೆಸರ್ ಪ್ರಶಾಂತ್ ನಾಯ್ಕರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ದೇವೆ. June 11 ಮಿಡ್ಕಾನ್
ಕಾರ್ಯಕ್ರಮ ನಮ್ಮ ಸ್ಥಾಪಕ ಅಧ್ಯಕ್ಷರು ಮತ್ತು ಪೂರ್ವ ಅಧ್ಯಕ್ಷರಾದಂಥ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ್ ಅವರ ಜೊತೆಗೂಡಿ ಜೆ ಸಿ ಎ ಅಧ್ಯಕ್ಷರೊಟ್ಟಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಂಸ್ಥೆಯ ಕಾರ್ಯ ಸಾಧನೆಗಳ ಒಂದು ಮೌಲ್ಯಮಾಪನದೊಂದಿಗೆ ಒಂದು ಬಿ ರೀಜನ್ನಲ್ಲಿ ವಲಯ 15 ಬಿ ರೀಜನ್ನಲ್ಲಿ ಅತ್ಯುತ್ತಮ ಘಟಕ ಎಂಬ ಪ್ರಶಸ್ತಿ ನೀಡಿ ನಮ್ಮ ಕಾರ್ಯಚಟುವಳಿಗೆ ಮನ್ನಣೆಯನ್ನು ನೀಡಲಾಯಿತು. ಅದೇ ರೀತಿ ಜುಲೈ 10 ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಮಳೆ ನೀರು ಕೊಯ್ಲು ಬಗ್ಗೆ ಮತ್ತು ಕೊಣಾಜೆ ಪರಿಸರದಲ್ಲಿ ಅನೇಕ ರೈತರಿಗೆ ಮತ್ತು ಮಹಿಳೆಯರಿಗೆ ಆಸಕ್ತರಿಗೆ ತರಬೇತಿಯನ್ನು ತಜ್ಞರಿಂದ ನೀಡಲಾಯಿತು. ಜುಲೈ 23 ಒಂದು ಬಿಸಿನೆಸ್ ಕಾರ್ಯಕ್ರಮದಲ್ಲಿ ಜೆ ಸಿಯಲ್ಲಿ ಒಂದು ಜೆ ಸಿ ಬಿಸಿನೆಸ್ ಒಂದು ಪ್ರತ್ಯೇಕ ಒಂದು ವಿಂಗ್ ಇದೆ, ಅದರಲ್ಲಿ ಒಂದು ಪಸಕುರಲ್ ವಾಹಿನಿಯ ಮುಖ್ಯಸ್ಥರಾದಂಥ ವಿದ್ಯಾಧರ್ ಶೆಟ್ಟಿಯವರಿಗೆ ಉದ್ಯಮಶೀಲ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಮತ್ತು ಅವರಿಂದ ನಮ್ಮ ಯುವಕರಿಗೆ ಉದ್ಯಮಶೀಲತೆಯ ಪ್ರೇರಣಾ ಒಂದು ಶಿಬಿರವನ್ನು ಏರ್ಪಡಿಸಿ ಅವರ ಮೂಲಕ ತರಬೇತಿಯನ್ನು ನೀಡಿ ಉದ್ಯಮ ಕೈಗೊಳ್ಳಲಿಕ್ಕೆ ಪೂರಕವಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದೇ ರೀತಿ ಜುಲೈ 27 2023 ಮಹಿಳೆಯರಿಗೆ ಬ್ಯಾಂಕಿನ ಸೌಲಭ್ಯಗಳು ಉದ್ಯಮಶೀಲ ಕೈಗೊಳ್ಳೋದಕ್ಕೆ ಬ್ಯಾಂಕ್ ಏನು ಬರೋಡಾ ಬ್ಯಾಂಕ್ ವತಿಯಿಂದ ಯಾವ ರೀತಿಯ ಸಾಲವನ್ನು ನಾವು ಪಡ್ಕೋಬಹುದು, ಅದರಲ್ಲಿರುವಂಥ ಸಮಸ್ಯೆಗಳೇನು, ಸರ್ಕಾರದ ಯೋಜನೆಗಳು, ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಒದಗಿಸಿ ಒಂದು ದಿನದ ಕಾರ್ಯಾಗಾರವನ್ನು ನಾವು ಏರ್ಪಡಿಸಿದ್ದೇವೆ. ಮತ್ತು ಅದೇ ದಿನ ಮಧ್ಯಾಹ್ನ ಏನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿರುವಂಥ ಆಟಿಕೂಟ ಸಮಾರಂಭವನ್ನು ಏರ್ಪಡಿಸಿ ಮಹಿಳೆಯರ ಒಂದು ವಿವಿಧ ಖಾದ್ಯವನ್ನು ಪ್ರದರ್ಶನಕ್ಕೆ ಇಟ್ಟು ಅವರಿಗೆ ಬಹುಮಾನವನ್ನು ನೀಡಿ ಗೌರವಿಸಲಾಯಿತು. ಆಗಸ್ಟ್ ಮಾಹೆಯಲ್ಲಿ 13 2023 ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ನಾವು ಗ್ರಾಮಚಾವಡಿ ಗ್ರಾಮದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಸಹಯೋಗದೊಂದಿಗೆ ಮತ್ತು ದೇರಳಕಟ್ಟೆಯ ಯನಪೋಯ ವೈದ್ಯಕೀಯ ಆಸ್ಪತ್ರೆಯ ಸಹಯೋಗದಲ್ಲಿ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮ, ವಿಶಿಷ್ಟವಾದ ಜನಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪೂರ್ವ ಅಧ್ಯಕ್ಷರಾದಂಥ ವೆಲೇರಿಯನ್ ಡಿಸೋಜ್ ಅವರು ಬಂದಿದ್ದಾರೆ, ಅಭಿನಂದನೆಗಳು ಸರ್. ಅವರು ಮತ್ತು ನಮ್ಮ ಜೆ ಸಿ ಐ ಅಧ್ಯಕ್ಷರಾದಂಥ ತ್ಯಾಗಂ ಅರೇಕಳ್ ಅವರು, ಸ್ಥಾಪಕ ಅಧ್ಯಕ್ಷರಾದಂಥ ತ್ಯಾಗಂ ಅರೇಕಳ್ ಅವರು ರಕ್ತದಾನ ಶಿಬಿರ ನೀಡುವುದರ ಮೂಲಕ ಒಂದು ನಮ್ಮ ಜೆ ಸಿ ಯ ಒಂದು ಕೊಡುಗೆಯನ್ನು ಸಹ ಸಮಾಜಕ್ಕೆ ನೀಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸುತ್ತಿದ್ದೇನೆ. ಮತ್ತು ಸೆಪ್ಟೆಂಬರ್ ಮಾಹೆಯ 9 16 ತಾರೀಕವರೆಗೆ ಜೆ ಸಿ ಐ ಮಂಗಳ ಗಂಗೋತ್ರಿಯಿಂದ ವಲಯ ಆದೇಶ ಮತ್ತು ನ್ಯಾಷನಲ್ ಜೆ ಸಿ ಐ ಆದೇಶದ ಪ್ರಕಾರ ಜೆ ಸಿ ಐ ಸಪ್ತಾಹವನ್ನು ಭಾಳ ಅದ್ಧೂರಿಯಾಗಿ ನಾವು ಆಚರಿಸಿದ್ದೇವೆ. ಅದೇ ಸಂದರ್ಭದಲ್ಲಿ ಕೆಲವೊಂದು ಸರ್ಕಾರಿ ಶಾಲೆಗಳಿಗೆ ಕುಡಿಯುವ ನೀರನ್ನು ಒಂದು ಪ್ಯೂರಿಫೈಯರನ್ನು ಸಹ ನಾವು ದಾನವಾಗಿ ನೀಡಿದ್ದೇವೆ. ಮತ್ತು ಶ್ರೀಮತಿ ಸೀತಾ ಅವರ ನಮ್ಮ ಪೂರ್ವಾಧ್ಯಕ್ಷರಾದಂಥ ಪ್ರೊಫೆಸರ್ ಪ್ರಶಾಂತ್ ನಾಯ್ಕರ್ ಅವರ ತಾಯಿ ಹೆಸರಲ್ಲಿ ಒಂದು ವಾಟರ್ ಫಿಲ್ಟ್ರೇಷನ್ ಪ್ಯೂರಿಫಿಕೇಷನ್ ಯೂನಿಟನ್ನು ಕೊಡುಗೆಯನ್ನು ನೀಡಿದ್ದಾರೆ. ಅವರಿಗೆ ಜೆ ಸಿ ಐ ವತಿಯಿಂದ ಮತ್ತೊಮ್ಮೆ ನಾನು ಈ ದಿನ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಮುಂದುವರೆದು ಅಕ್ಟೋಬರ್ ಮಾಹೆಯಲ್ಲಿ 28 29 ಜೋನ್ ಕಾನ್ಫರೆನ್ಸ್ ವಲಯದ ಒಂದು ಸಮ್ಮೇಳನ ಅದ್ಧೂರಿಯಾಗಿ ಪುತ್ತೂರಿನಲ್ಲಿ ನಡೆಯಿತು. ಈ ಒಂದು ಸಮ್ಮೇಳನಕ್ಕೆ ನಮ್ಮ ಜೆ ಸಿ ಯ ಸ್ಥಾಪಕ ಅಧ್ಯಕ್ಷರು ಮತ್ತು ನಮ್ಮ ಐ ಪಿ ಪಿ ಮತ್ತು ನಾನು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಮತ್ತು ಇತರೆ ಎಲ್ಲ ಸದಸ್ಯರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮದ ಒಂದು ಸಮ್ಮೇಳನದ ಒಂದು ಪ್ರಶಸ್ತಿಗಳನ್ನು ಬಾಚಿಕೊಳ್ಳೋದ್ರ ಮೂಲಕ ನಮ್ಮ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೆದಿದೆ ಅಂತ ಇಷ್ಟು ಸಂಕ್ಷಿಪ್ತ ವರದಿಯನ್ನು ಸಮಯದ ಅಭಾವದಿಂದ ನಾನು ಸಂಕ್ಷಿಪ್ತಗೊಳಿಸಿ ಇಷ್ಟು ಕಾರ್ಯ ಸಾಧನೆ ಮಾಡಲಿಕ್ಕೆ ಎಲ್ಲ ಸಹಕಾರ ನೀಡಿದಂಥ ಜೆ ಸಿ ಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ವಿವಿಧ ಸಂಘ ಸಂಸ್ಥೆಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಜೆ ಸಿ ಐ ಮಂಗಳ ಗಂಗೋತ್ರಿಯ ಅಧ್ಯಕ್ಷರು ಜೆ ಎಫ್ ಡಿ ಡಾಕ್ಟರ್ ನರಸಿಂಹಯ್ಯ, ಕಾರ್ಯದರ್ಶಿ ಆರಿಫ್ ಕಲ್ಕಟ್ಟ, ಥ್ಯಾಂಕ್ ಯು. ಅದೇ ರೀತಿ ಯು ಆರ್ ಶೆಟ್ಟಿಯವರು ವಲಯ ಆಡಳಿತ ಮಂಡಳಿ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಮತ್ತು ಗುರುತಿಸುತ್ತಿದ್ದೇನೆ. ಜೆ ಸಿ ಶೈಲೇಂದ್ರ ಬೆಳ್ತಂಗಡಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವರಿಗೆ ನಮ್ಮ ಸಭೆಯ ಪರವಾಗಿ ಗುರುತಿಸುತ್ತಿದ್ದೇನೆ. ಶೈಲೇಶ್
ಮತ್ತೋರ್ವ ಶ್ರೀಮತಿ ಸಾವಿತ್ರಿ ಎಸ್ ರಾವ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ, ಅವರನ್ನು ಸಹ ನಾನು ಗುರುತಿಸ್ತಾ ಇದ್ದೇನೆ. ಶ್ರೀಮತಿ ಸರಸ್ವತಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವರನ್ನು ಸಹ ನಾನು ಗುರುತಿಸ್ತಾ ಇದ್ದೇನೆ. ಹಾಂ, ಸ್ತ್ರೀಶಕ್ತಿಯ ಹಿರಿಯ ಸದಸ್ಯರು ಅವರನ್ನು ಸಭೆಯಲ್ಲಿ ಗುರುತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಶ್ರೀಮತಿ ಜಯಪ್ರಭಾ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಸ್ತ್ರೀಶಕ್ತಿಯ ಜಯಪ್ರಭಾ ಅವರು, ಅವರನ್ನು ಸಹ ಗುರುತಿಸ್ತಾ ಇದ್ದೇವೆ. ಈಗ ನಿಕಟಪೂರ್ವ ಅಧ್ಯಕ್ಷರಾದಂಥ ಶೆಟ್ಟಿಗಾರವರಿಂದ ಮಾತು. ಸಭಿಕರಿಗೆ ಹಾಗೂ ಹಿರಿಯರಿಗೆ ವಂದಿಸುತ್ತ 2023-24 ಸಾಲಿನಲ್ಲಿ ಆ ಅವಧಿಯಲ್ಲಿ ಆಯ್ಕೆಯಾದಂಥ ಜೆ ಸಿ ನರಸಿಂಹಯ್ಯ ಸರ್ ಮತ್ತು ಅವರ ತಂಡ ಅವರು ಮಾಡಿದಂಥ ಕಾರ್ಯಕ್ರಮಗಳು ವಲಯಮಟ್ಟದ್ದು, ರಾಷ್ಟ್ರಮಟ್ಟದ್ದು, ಸ್ಥಳೀಯವಾಗಿರುವಂಥ ಕಾರ್ಯಕ್ರಮಗಳು ಎಲ್ಲವೂ ತೃಪ್ತಿದಾಯಕವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಅವರ ಅವಧಿಯಲ್ಲಿ ಅತ್ಯುತ್ತಮವಾದಂಥ ಸಮಾಜಮುಖಿಯಾಗಿರುವಂಥ ಕಾರ್ಯಕ್ರಮಗಳ ಜೊತೆಗೆ ನಾಯಕತ್ವ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಜೆ ಸಿ ಸಂಸ್ಥೆಯ ಮುಖ್ಯ ಉದ್ದೇಶನೇ ಅದು, ಸಮಾಜದಲ್ಲಿ ಬದಲಾವಣೆಯನ್ನು ತರುವಂಥ ಅದರ ಮೂಲ ವ್ಯಕ್ತಿಗಳು ಅಂದರೆ ಪ್ರಥಮ ವ್ಯಕ್ತಿಗಳಾಗಿ ಯುವಕರಿರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ, ಅವರನ್ನು ಬೇರೆ ಬೇರೆ ತರಬೇತಿ ಮೂಲಕ ಬದಲಾವಣೆ ಮಾಡಿ ಅಂದರೆ ಅವರಿಗೆ ತರಬೇತಿಗಳನ್ನು ನೀಡಿ ಅವ್ರ ಮುಂದೆ ಸಮಾಜದಲ್ಲಿ ರಾಷ್ಟ್ರದಲ್ಲಿ ಒಂದು ಉತ್ತಮ ವ್ಯಕ್ತಿಗಳಾಗುವಂತೆ ಮಾಡುವುದು, ಅದೇ ರೀತಿ ಇಡೀ ರಾಷ್ಟ್ರಕ್ಕೆ ಒಂದು ಕೊಡುಗೆಯಾಗಿ ಇರಬೇಕು ಅನ್ನುವಂಥ ರೀತಿಯಲ್ಲಿ ಅವರನ್ನು ತರಬೇತಿ ಮಾಡಲಾಗ್ತದೆ. ಅದರಿಂದ ಜೆ ಸಿ ಸಂಸ್ಥೆ ಈಗಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ರೀತಿಯಲ್ಲೂ ಗುರುತಿಸಿಕೊಂಡಂಥ ಸಂಸ್ಥೆ. ಈ ಸಂಸ್ಥೆಯಲ್ಲಿ ನಾವೆಲ್ಲ ಒಟ್ಟುಗೂಡಿ ಕೆಲಸ ಮಾಡ್ತಾ ಇದ್ದೇವೆ. ಸೌಹಾರ್ದತೆ ಎನ್ನುವಂಥ ಮಾತು ರಾಜಕೀಯದಲ್ಲಿರ್ತದೆ, ಸಾಧಾರಣವಾಗಿ ರಾಜಕೀಯದಲ್ಲಿರುವವರಿಗೆ ಎಲ್ಲ ಧರ್ಮದವರ ಜಾತಿಯವರ ಸಂಪರ್ಕ ಹಾಗೆ ಆಗಿರ್ತದೆ, ಅದು ಮೇಡಮ್ ಅವರಿಗೆ ಗೊತ್ತು ಅಥವಾ ರಾಜಕೀಯದ ನಮ್ಮ ಮುಖ್ಯ ನಾಯಕರಿಗೆಲ್ಲ ಗೊತ್ತಿದೆ. ಆದರೆ ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಮಾತ್ರ, ಅದರಲ್ಲೂ ಮುಖ್ಯವಾಗಿ ಜೆ ಸಿ ಸಂಸ್ಥೆ ಎಲ್ಲೇ ಇರಲಿ, ಯಾವ ರಾಜ್ಯದಲ್ಲಿರಲಿ, ಯಾವ ತಾಲೂಕಿನಲ್ಲಿ ಇರಲಿ, ಆ ಸಂಸ್ಥೆಯಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ವ್ಯಕ್ತಿಗಳಿರ್ತಾರೆ. ಆದರೆ ಅವರು ಅವರವರೊಳಗೆ ಯಾರನ್ನು ಧರ್ಮದ ಆಧಾರಿತವಾಗಿಯೋ ಜಾತಿಯ ಆಧಾರಿತವಾಗಿಯೋ ಗುರುತಿಸಿಕೊಳ್ಳೋದಿಲ್ಲ. ಎಲ್ಲರಿಗೂ ಅಂದರೆ ಅಲ್ಲಿ ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಯಾರೇ ಇರ್ಬೋದು, ಅವ್ರು ಯಾರೆಲ್ಲ ಅವರೆಲ್ಲ ಒಂದೇ ಜಾತಿ ಅಂತ ಆ ಜೆ ಸಿ ಎ ಸಂಸ್ಥೆಯಲ್ಲಿರ್ತಾರೆ. ಅದೇ ಒಂದು ಉತ್ತಮವಾದಂಥ ಗುಣ ಇರುವಂಥ ಸಂಸ್ಥೆ. ಅದೇ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥ ಒಂದು ವರ್ಷ ಅವಧಿಗೆ ಅಧ್ಯಕ್ಷರಾದರೂ ಕೂಡ ತುಂಬ ಏನೋ ಬದಲಾವಣೆಯನ್ನು ಅವರು ಕಂಡುಕೊಳ್ತಾರೆ, ತಿಳುವಳಿಕೆಯನ್ನು ತಿಳಿದುಕೊಳ್ತಾರೆ, ಬದಲಾವಣೆಗಳಾಗ್ತಾ ಇರ್ತವೆ. ಇದು ಸಮಾಜಕ್ಕೆ ಒಂದು ಉತ್ತಮವಾದಂಥ ಒಂದು ಸಂದೇಶವನ್ನು ಕೊಡುವಂಥ ರೀತಿಯಲ್ಲಿ ಇರ್ತದೆ. ಅದರಿಂದ ಜೆ ಸಿ ಸಂಸ್ಥೆ ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೂಡ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೂಡ ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಅದೇ ರೀತಿ ಗಣರಾಜ್ಯೋತ್ಸವದ ಶುಭಾಶಯವನ್ನು ನಿಮಗೆಲ್ಲ ತಿಳಿಸ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಕಮಲಕ್ಷ ಸರ್ ಅವರಿಗೆ. ನಾರಾಯಣ್, ಇವರಿಂದು ಜೆ ಸಿಯ ನೂತನ ಅಧ್ಯಕ್ಷರಾಗುವವರು, ಅವರೊಂದು ಕಿರುಪರಿಚಯ. ರಾಮ ಪಾಟಾಳಿ ಹಾಗೂ ಲೀಲಾವತಿ ದಂಪತಿಗಳ ಒಬ್ಬಳೇ ಮಗಳಾದಂಥ ಶ್ರೀಮತಿ ಶ್ರೀ ಕವಿತಾ ಕುಮಾರಿ ಕವಿತಾ, ಇವರು ತನ್ನ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಕುಂಬ್ರಾ ಜೂನಿಯರ್ ಕಾಲೇಜಿನಲ್ಲಿ ಮುಗಿಸಿ ನಂತರ ಶ್ರೀಮಾನ್ ನಾರಾಯಣ್ ಎಂಬುವರನ್ನು ಕೈ ಹಿಡಿದು ವೈವಾಹಿಕ ಜೀವನಕ್ಕೆ ಬಂದು ನಂತರ ತನ್ನ ಸಂಸಾರದಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ಅಲ್ಲಿ ಕ್ಷೇಮ ಮನೋಭಾವ ಇರಬೇಕು, ಅದಕ್ಕಾಗಿ ಕ್ಷೇಮ ಎಂಬ ಒಬ್ಬ ಮಗಳು ಹಾಗೂ ಕ್ಷಮೆಯನ್ನು ಕೊಡುವಂಥ ಇನ್ನೊಬ್ಬಳು ಮಗಳು, ಹಾಗೆ ಕ್ಷಮ ಮತ್ತು ಕ್ಷೇಮ ಇಬ್ಬರ ಮಕ್ಕಳೊಂದಿಗೆ
ತಮ್ಮ ಸಂಸಾರವನ್ನು ಮುಂದುವರಿಸ್ತಾ ಇದ್ದಾರೆ. ಅದರೊಂದಿಗೆ ಎಲ್ಲರ ಮನೆಯವರ ಸಹಕಾರ ಬೇಕು, ಯಾವುದಕ್ಕೂ ಕೂಡ ಅವರ ಸಹಕಾರದೊಂದಿಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮುಖ್ಯವಾಗಿ ಬಡ ಹೆಣ್ಣು ಮಕ್ಕಳ ಬಾಳ ಜ್ಯೋತಿಯಾಗಿ ನೊಂದ ಹೆಣ್ಣು ಮಕ್ಕಳಿಗೆ ನೊಂದ ಹೆಣ್ಣು ಮಕ್ಕಳನ್ನು ಮುಖ್ಯ ವಾಹಿನಿಗೆ ತರುವಂಥದ್ದು, ವಿಚ್ಛೇದಿತ ಹೆಣ್ಣು ಮಕ್ಕಳಿಗೆ ವಿವಾಹ ಮಾಡಿಸುವಂಥದ್ದು, ಹಾಗೆಯೇ ಅಂಗವಿಕಲ ಮಕ್ಕಳಿಗೆ ಅವರನ್ನು ಮುಖ್ಯವಾಹಿನಿಗೆ ತಂದು ಅವರ ಬಾಳಿಗೆ ಬೇಕಾದಂಥ ಗುರುತಿನ ಚೀಟಿ ಹಾಗೂ ಸರ್ಕಾರದ ಸಿಗುವಂಥ ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥದ್ದು ಇದೀವರ ಸಾಧನೆಗಳು. ಹಾಗೆಯೇ ಪ್ರಸ್ತುತ ಇವರು ಸಂಜೀವಿನಿ ಒಕ್ಕೂಟ ಉಳ್ಳಾಲ ಮತ್ತು ಕೋಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ತನ್ನ ಸೇವೆಯನ್ನು ಮಾಡುತ್ತಿದ್ದಾರೆ. ಅಲ್ಲದೆ ಹವ್ಯಾಸದಲ್ಲಿ ಸಸ್ಯ ಸಂಕುಲವನ್ನು ಉಳಿಸುವುದು ಮತ್ತು ಬೆಳೆಸುವುದು, ಅದರ ಮೂಲವನ್ನು ಕಂಡುಹಿಡಿಯುವುದು, ಮೂಕ ಪ್ರಾಣಿಗಳ ರಕ್ಷಣೆ ಪೋಷಣೆ ಇವುಗಳನ್ನು ತನ್ನ ಹವ್ಯಾಸವನ್ನು ಗುರುತಿಸಿಕೊಂಡು ಈಗ ಪ್ರಸ್ತುತ ಜೆಸಿಐ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಪದವಿಯನ್ನು ಸ್ವೀಕಾರ ಮಾಡಿ ಸಮಾಜದಲ್ಲಿ ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನು ನೆರವೇರಿಸಿ ಮಿನುಗುತಾರೆಯಾಗಿ ತುಂಬ ಪ್ರಶಸ್ತಿಯನ್ನು ಪಡೆದುಕೊಂಡು ಮಿನುಗುತಾರಾಗಿ ಮಿಂಚಳಿ ಎಂದು ಜೆಸಿಐ ಬಂಧುಗಳ ಪರವಾಗಿ ಹಾರೈಸುತ್ತಿದ್ದೇವೆ. ಜೈ ಹಿಂದ್ ಜಂಗಲ್. ಜೆಸಿ ಕವಿತಾ ನಾರಾಯಣ್, ಜೆಸಿಐ ಮಂಗಳ ಗಂಗೋತ್ರಿ ಕೊಣಾಜೆ ಸಂಸ್ಥೆಯ ಅಧ್ಯಕ್ಷಿಣಿಯಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಸಂಸ್ಥೆಯ ತತ್ವ ನಂಬಿಕೆಗಳ ಜೀವಂತ ಮಾದರಿಯಾಗಿ ನನ್ನ ಶಕ್ತಿ ಮೀರಿ ಸೇವೆ ಸಲ್ಲಿಸುತ್ತೇನೆಂದು ಮತ್ತು ಈ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣವಚನ ಸ್ವೀಕರಿಸುತ್ತೇನೆ. ಹೊರಗೆ ಹೋದಾಗ ನೀವು ಅಧ್ಯಕ್ಷರಾದ್ದ ಸತ್ಯವಾಗ ನನ್ನ ಅಧ್ಯಕ್ಷರಾದ್ದಲ್ಲ, ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದು ಎಲ್ಲರೂ ಸೇರಿ ಆಯ್ಕೆ ಮಾಡಿರುವ ಈ ಒಂದು ಸಂದರ್ಭದಲ್ಲಿ ನಾನು ಕವಿತಾ ಪಿಯರ್ ಕಳೆದ 22 ವರ್ಷಗಳಿಂದ ಈ ಹಸಿಗೋಳಿಯಲ್ಲಿ ಕೊಣಜೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ಸಮಾಜ ಮುಖ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ನನಗೆ ತುಂಬ ಇಷ್ಟ. ಹಾಗಂತೇಳಿ ಅದು ಗುರುತಿಸ್ಕೊಳ್ಳಿಕ್ಕೆ ನಾನು ವೈಯಕ್ತಿಕವಾಗಿ ಮಾಡಿದರೆ ಅದು ಗುರುತಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಕಳೆದ 4 ಜೆಸಿ ಮಂಗಳ ಗಂಗೋತ್ರಿಯಲ್ಲಿ ನಾನು ಕಾರ್ಯಚಟುವಟಿಕೆಗಳನ್ನು ನೋಡ್ತಾ ಇದ್ದೇನೆ. ವಿಶೇಷವಾಗಿ ನನಗೆ ಜೆಸಿಯಲ್ಲಿ ಇಷ್ಟಪಟ್ಟ ವಿಷಯ ಅಂತ ಹೇಳಿದರೆ ಇಲ್ಲಿ ರಾಜಕೀಯ ಧರ್ಮ ಜಾತಿ ಎಲ್ಲವನ್ನು ಬಿಟ್ಟು ಒಂದು ಕುವೆಂಪು ಅವರ ತತ್ವ ಪ್ರಕಾರ ವಿಶ್ವ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಹೋಗುವಂಥ ಸಂಸ್ಥೆ ಜೆಸಿ ಅಂತ ನನ್ನ ಪ್ರಕಾರ ಅರ್ಥ ಮಾಡಿಕೊಂಡಿದ್ದೇನೆ. ಹಾಗೆಯೇ ನಾನು ಚಿಕ್ಕಂದಿನಿಂದಲೇ ಅಂದರೆ ಹೈಸ್ಕೂಲ್ ಮತ್ತು ಕಾಲೇಜ್ ಜೀವನದಲ್ಲಿ ನಾನು ಜೂನಿಯರ್ ಜೆಸಿ ಕುಂಬ್ರಾ ಇದರ ಒಂದು ಮಕ್ಕಳಿರುವಾಗ ನಾನು ಜೆಸಿಯ ಸದಸ್ಯಳಾಗಿದ್ದೆ. ಆದುದರಿಂದ ನನಗೆ ಜೆಸಿಯ ಬಗ್ಗೆ ಒಂದು ಉತ್ತಮವಾದ ಅಭಿಮಾನ ಕೂಡ ಇತ್ತು. ಹಾಗೆ ನೀವೆಲ್ಲ ಜೆಸಿಯ ಬಂಧುಗಳನ್ನು ಅಧ್ಯಕ್ಷರಾಗಿ ಮಾಡಿದ್ದೀರಾ. ಮುಂದಿನ ಜೆಸಿಯ ಒಂದು ಗೈಡ್ಲೈನ್ಸ್ ಏನಿದೆ ಆ ರೀತಿ ನಾನು ನನ್ನ ಕೆಲಸವನ್ನು ಮಾಡಲಿಕ್ಕೆ ನಾನು ಬದ್ಧಳಾಗಿರುತ್ತೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಹಾಯ ನನಗೆ ತುಂಬ ಅಗತ್ಯವಿದೆ. ನಿಮ್ಮೆಲ್ಲರ ಸಹಾಯವನ್ನು ಬಯಸುತ್ತಾ ಇಂದಿನ ಗಣರಾಜ್ಯ ದಿವಸದ ಒಂದು ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ಧನ್ಯವಾದಗಳು. ನೂತನ ಪದಾಧಿಕಾರಿಗಳ ಪದಗ್ರಹಣ ಇಂದು 2024 ನಮ್ಮ ನೂತನ ಪದಾಧಿಕಾರಿಗಳು ಪದಗ್ರಹಣ ಮಾಡುವಂತಹ ಕಾರ್ಯಕ್ರಮ. ಜಿ
ಕುಂಪಲ ಇಂಡಿವಿಜುವಲ್ ಡೆವಲಪ್ಮೆಂಟ್, ಜೆಸಿ ಜುಬೇದ ಕಮ್ಯುನಿಟಿ ಡೆವಲಪ್ಮೆಂಟ್, ಜೆಸಿ ಪ್ರತಾಪ್ ಕೆ ಎಸ್ ಪಿ ಆರ್ ಅಂಡ್ ಮಾರ್ಕೆಟಿಂಗ್, ಜೆಸಿ ಹರೀಶ್, ಜೆಸಿ ಪ್ರೀತಮ್ ನೊರೋನ್ಹ, ಜೆಸಿ ಅಬ್ದುಲ್ ರಹಿಮಾನ್, ಲೇಡಿ ಜೆಸಿ ಕೋಆರ್ಡಿನೇಟರ್ ಜೆಸಿ ಪ್ರತಿಮಾ ಹೆಬ್ಬಾರ್ ಗಟ್ಟಿ, ಅವರ ಬಲಗೈಯನ್ನು ಎತ್ತಿ. ಈಗ ನಾನು ಹೇಳಿದ ಹಾಗೆ ನೀವು ಉಚ್ಚರಿಸುವುದು. ನಾನು ಜೆಸಿಐ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಸಂಸ್ಥೆಯ ತತ್ವ ಹಾಗೂ ನಂಬಿಕೆಗಳ ಜೀವಂತ ಮಾದರಿಯಾಗಿ ನನ್ನ ಶಕ್ತಿ ಮೀರಿ ಸೇವೆ ಸಲ್ಲಿಸುತ್ತೇನೆಂದು ಮತ್ತು ಈ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಪೂರ್ಣಿಮಾ ಶುಭ ದಿನದಂದು ನಮ್ಮ ಘಟಕದ ಪದಗ್ರಹಣ ಸಮಾರಂಭದಲ್ಲಿ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಹರೇಕಳ ಗ್ರಾಮದಲ್ಲಿ ಒಂದು ಅಥವಾ ಗ್ರಾಮವನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಮಾರ್ಪಡಿಸಲು ವಿವಿಧ ಯೋಜನೆಗಳನ್ನು ಹಾಕಿಕೊಂಡು ಅನುಷ್ಠಾನಗೊಳಿಸಿದ ಹರೇಕಳ ಗ್ರಾಮದ ಮಾಜಿ ಅಧ್ಯಕ್ಷರಾದ ಶ್ರೀ ಬದ್ರುದ್ದೀನ್ ಫರೀದ್ ನಗರ ಅವರಿಗೆ ಅರ್ಪಿಸುವ ಜೆಸಿ ಸಾಧನಾ ಶ್ರೀ ಪ್ರಶಸ್ತಿ. ಸಾಧಕರೇ, ಸಾಲುಗಳು ಜೀವನವನ್ನು ಆಸಕ್ತಿದಾಯಕವಾಗಿಸುತ್ತದೆ ಮತ್ತು ಅವುಗಳನ್ನು ಮೀರಿಸುವುದು ಜೀವನವನ್ನು ಅರ್ಥಪೂರ್ಣಗೊಳಿಸುತ್ತದೆ ಎನ್ನುವ ಸೂಕ್ತಿಯಂತೆ ತಾವು ಸವಾಲುಗಳನ್ನು ಬಹಳ ಖುಷಿಯಿಂದ ಸ್ವೀಕರಿಸಿ ಸಾಧಿಸಿ ತೋರಿಸಿದವರು. ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಂತರ ಅಧ್ಯಕ್ಷರಾಗಿ ಹರೇಕಳ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡಬೇಕೆಂಬ ಮಹದಾಸೆಯಿಂದ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ಯಶಸ್ವಿಯಾಗಿ ಅನುಷ್ಠಾನ ಮಾಡಿದವರು. ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಗ್ರಾಮಸೌಧ ನಿರ್ಮಾಣ, ಮಹಾತ್ಮ ಗಾಂಧಿ ಸಭಾಂಗಣ ನಿರ್ಮಾಣ, ಡಿಜಿಟಲ್ ಗ್ರಂಥಾಲಯ, ಅಂಚೆ ಕಚೇರಿ ಮಾತ್ರವಲ್ಲದೆ ಗ್ರಾಮವನ್ನು ಘನತ್ಯಾಜ್ಯ ಮುಕ್ತಗೊಳಿಸಲು ಪಣತೊಟ್ಟು ಗೋಳಿದ ಪಡುಪು ಎಂಬಲ್ಲಿ ಸುಸಜ್ಜಿತವಾಗಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ, ಆರೋಗ್ಯ ಚಿಕಿತ್ಸಾ ಸುಲಭವಾಗಿ ನಾಗರಿಕರಿಗೆ ಸಿಗಬೇಕೆಂಬ ಆಸೆಯೊಂದಿಗೆ ಆರೋಗ್ಯ ಕೇಂದ್ರ ನಿರ್ಮಾಣ, ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಹಲವಾರು ಯೋಜನೆಗಳ ಅನುಷ್ಠಾನ, ಹೀಗೆ 10 ಹಲವು ಯೋಜನೆಗಳನ್ನು ಮೂಲಭೂತ ಸೌಕರ್ಯಗಳನ್ನು ನಿರ್ಮಿಸಿದ ಕೀರ್ತಿ ನಿಮ್ಮದು. ಉಳ್ಳಾಲದ ಶಾಸಕರಾದ ಮಾನ್ಯ UT ಖಾದರ್ ಅವರ ಮಾರ್ಗದರ್ಶನದಲ್ಲಿ ಹಲವಾರು ಸಮಾಜ ಸೇವಕ ಸಹಕಾರದಲ್ಲಿ ವಿವಿಧ ಇಲಾಖೆಗಳ ಪಂಚಾಯತ್ ಸದಸ್ಯರುಗಳ ಸಂಪೂರ್ಣ ಬೆಂಬಲದೊಂದಿಗೆ ಎಲ್ಲರ ಮನಸ್ಸನ್ನು ಗೆದ್ದು ಮುಂತಾದ ಸಾಧನೆಯನ್ನು ಮಾಡಿ ಸಾಧನೆ ತಕ್ಕಂತೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಂದುವರಿಸಿಕೊಂಡ ತಮಗೆ ನಮ್ಮ ಜೆಸಿ ಘಟಕವು 2024 ಸಾಲಿನಲ್ಲಿ ಜೆಸಿ ಸಾಧನಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಅಭಿನಂದನೆಗಳು. ಮುಂದೆ ನಿಮ್ಮ ರಾಜಕೀಯ ಜೀವನ ಉನ್ನತ ಮಟ್ಟಕ್ಕೇರಿ ಗ್ರಾಮ, ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ ಕರುಣಿಸಲೆಂದು ಹಾರೈಸುತ್ತಾ JFT ಡಾಕ್ಟರ್ ನರಸಿಂಹಯ್ಯ ಎನ್ ಅಧ್ಯಕ್ಷರು, JC ಮಂಗಳವಂತ ಕೊಣಾಜೆ, JC ಆರಿಫ್ ಕಲ್ಪಕಟ್ಟ ಕಾರ್ಯದರ್ಶಿ, JC ಮಂಗಳವಂತ ಕೊಣಾಜೆ, JC ತ್ಯಾಗಮ ಹರಿಕಳ ಸ್ಥಾಪಕ ಅಧ್ಯಕ್ಷರು, JC ರವೀಂದ್ರ ಕಳ್ಳಿಮಾರ್, JC ಆನಂದಕ್ಕೆ ಹಸಿಗೊಳ್ಳಿ ಗೌರವ ಸಲಹೆಗಾರರು ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, JC ಮಂಗಳವಂತರಿ ಕೊಣಾಜೆ. ಅಭಿನಂದನೆಗಳು JC ಹರೀಶ್ಕುಮಾರ್ ಅವರೇ. ಹಾಗೆ ಶ್ರೀ ಚಿತ್ತರಂಜನ್ ಇವರನ್ನು ವ್ಯಕ್ತಿ ಪರಿಚಯ ಮಾಡಲಿದ್ದಾರೆ. ಪ್ರಾಂತ್ಯ ಬಿ, ದಿನಾಂಕ 26/1/2024 ಗಣರಾಜ್ಯೋತ್ಸವದ ಶುಭ ದಿನದಂದು ನಮ್ಮ ಘಟಕದ ಪದಗ್ರಹಣ ಸಮಾರಂಭದಲ್ಲಿ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಗೈದ ಶ್ರೀ ಚಿತ್ತರಂಜನ್ ಬೋಳಾರ್ ಇವರಿಗೆ ಸಮರ್ಪಿಸಿದ JC ಸಾಧನಾ ಶ್ರೀ ಪ್ರಶಸ್ತಿ. ಮಾನ್ಯರೇ, ಸಾಧಕರೇ,
ಶ್ರೀ ರಾಘವ ಬೋಳಾರ್ ಮತ್ತು ಶ್ರೀಮತಿ ಪುಷ್ಪ ರಾಘವ ದಂಪತಿಗಳ ಪುತ್ರರಾದ ತಾವು BA ಪದವೀಧರರು. ಕ್ರಿಯಾಶೀಲರಾಗಿ ಕೆಲಸವೇ ವಿಶ್ರಾಂತಿ ಎಂಬಂತೆ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಮಂಗಳೂರು ಇದರ ಅಧ್ಯಕ್ಷರಾದ ತಾವು ಕರಾವಳಿ ಜಿಲ್ಲೆಗಳ ಒಬ್ಬ ಸಕ್ರಿಯ ಸಹಕಾರಿಯಾಗಿ ಸಹಕಾರ ಚಳವಳಿಯಲ್ಲಿ ತನ್ನದೇ ಆದ ಅಪ್ರತಿಮ ಕೊಡುಗೆಯನ್ನು ನೀಡಿ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಅದರ ಅಧ್ಯಕ್ಷರಾಗಿ ರಾಜ್ಯದಲ್ಲಿಯೇ ಒಂದು ಮಾದರಿ ಸಹಕಾರ ಸಂಘವನ್ನು ಕಟ್ಟಿ ಬೆಳೆಸಿದ ಇಡೀ ದೇಶ ಸಹಕಾರ ಕ್ಷೇತ್ರಕ್ಕೆ ಮಾದರಿಯಾದವರು. ಮಾತ್ರವಲ್ಲದೆ ಮಹಿಳಾ ಸಂವರ್ಧನೆಯ ಕನಸು ಕಾಣುತ್ತಿರುವ ತಮ್ಮ ಸಹಕಾರಿ ಸಂಘವನ್ನು ಶೇಕಡ 99% ಮಹಿಳಾ ಸಿಬ್ಬಂದಿಗಳಿಂದಲೇ ನಡೆಸುತ್ತಿದ್ದು ಕೇವಲ 10 ವರ್ಷಗಳಲ್ಲಿ ಅದನ್ನು 100 ವರ್ಷ ಮೀರಿದ ಸಹಕಾರ ಸಂಘಗಳಿಗೆ ಮಿಗಿಲಾಗಿ ಕಟ್ಟಿ ಬೆಳೆಸಿದ ಪರಿಯು ಎಲ್ಲ ಸಹಕಾರಿಗಳಿಗೆ ಮಾದರಿ ಅನುಕರಣೀಯ ಹಾಗೂ ಅಧ್ಯಯನ ಯೋಗ್ಯವೂ ಆಗಿದೆ. ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳಿ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ಯೂನಿಯನ್ ನಿಯಮಿತ ಮಂಗಳೂರು ಹಾಗೂ ದಕ್ಷಿಣ ಕನ್ನಡ ಕೇಂದ್ರ ಸಹಕಾರ ಸಗಟು ಮಾರಾಟ ಸಂಘ ನಿಯಮಿತ ಜನತಾ ಬಜಾರ್ ಮಂಗಳೂರು ಇದರ ನಿರ್ದೇಶಕರಾಗಿ ಹಾಗೂ ಸಹಕಾರ ಅಧ್ಯಯನ ಮತ್ತು ಅಭಿವೃದ್ಧಿ ಸಂಸ್ಥೆ ಸ್ಪಂದನ ಮಂಗಳೂರು ಇದರ ಆಡಳಿತ ಮಂಡಳಿಯ ಸದಸ್ಯರಾಗಿಯೂ ತೊಡಗಿಕೊಂಡು ಸಹಕಾರ ಕ್ಷೇತ್ರದ ಬೆಳವಣಿಗೆಗೆ ಅನರ್ಹರೀಯ ದುಡಿಯುತ್ತಿರುವ ಇವರು ನಿಜವಾಗಿಯೂ ಸಹಕಾರ ರಂಗದ ರತ್ನವೇ ಸರಿ. ಉತ್ತಮ ಸಹಕಾರಿ ಉದ್ಯಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತರೂ ಆಗಿರುವ ತಮ್ಮ ಸಾಧನೆಯನ್ನು ಕಿರೀಟಕ್ಕೆ ಗರಿಗಳು ಎಂಬಂತೆ ಸಹಕಾರ ರತ್ನ ಪ್ರಶಸ್ತಿ, ಉತ್ತಮ ಸಹಕಾರಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಉತ್ತಮ ಸಹಕಾರಿ ಉದ್ಯಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಆಗಿರುವ ತಮ್ಮ ಸಾಧನೆಯು ಕಿರೀಟಕ್ಕೆ ಗರಿಗಳು ಎಂಬಂತೆ ಸಹಕಾರ ರತ್ನ ಪ್ರಶಸ್ತಿ, ಉತ್ತಮ ಸಹಕಾರಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರೀಯ ಬಸವಶ್ರೀ ಪ್ರಶಸ್ತಿ, ಎಕ್ಸಲೆನ್ಸ್ ಇನ್ ಬೆಸ್ಟ್ ಕೋಆಪರೇಟಿವ್ ಸೊಸೈಟಿ ರಾಷ್ಟ್ರೀಯ ಪ್ರಶಸ್ತಿ, ಸಮಾಜ ರತ್ನ ಪ್ರಶಸ್ತಿ, ಭಾರತ ರತ್ನ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ, ಪರಿವರ್ತನಾ ಶ್ರೀ ರಾಜ್ಯ ಪ್ರಶಸ್ತಿ, ಸಜ್ಜನ ಚಂದನ ಸ್ಪಂದನ ರಾಜ್ಯ ಪ್ರಶಸ್ತಿ, IIB ಬೆಸ್ಟ್ ಲೀಡರ್ ಆಫ್ ಅವಾರ್ಡ್, ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಆರಬಂದವು. ಅತ್ಯಂತ ಸಂತಸದ ಹಾಗೂ ಅಭಿಮಾನದ ಸಂಗತಿಯಾಗಿದೆ. ಒಟ್ಟಿನಲ್ಲಿ ಓರ್ವ ಪರಿಪೂರ್ಣ ಸಹಕಾರಿಯಾಗಿದ್ದುಕೊಂಡು ಸಮಾಜಕ್ಕೆ ಇವರು ತೊಡಗಿಸಿಕೊಂಡು ತಮ್ಮ ಸಾಧನೆಗಳಿಗೆ ಕರಾವಳಿಯ ಸಂಹಾರ ರಂಗಕ್ಕೆ ವಿಶಿಷ್ಟ ಗೌರವವನ್ನು ಹಾಗೂ ಮೆರುಗನ್ನು ಮೂಡಿಸಿದವರು. ಇಂದು JCI ಮಂಗಳ ಗಂಗೋತ್ರಿ ವತಿಯಿಂದ 2020 ಸಾಲಿನಲ್ಲಿ JC ಸಾಧನಾ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಅಭಿನಂದನೆಗಳು. JFD ಡಾಕ್ಟರ್ ನರಸಿಂಹ ಎನ್ ಅಧ್ಯಕ್ಷರು, JC ಮಂಗಳ ಗಂಗೋತ್ರಿ ಕೊಣಜೆ, JC ತ್ಯಾಗಂ ಹರೇಕಳ ಸ್ಥಾಪಕ ಅಧ್ಯಕ್ಷರು, JC ರವೀಂದ್ರ ರೈ ಕಲ್ಲಿಮಾರು, ಆರಿಫ್ ಕಲ್ಕಟ್ಟ ಕಾರ್ಯದರ್ಶಿ JCI ಗಂಗೋತ್ರಿ ಹಾಗೂ JCI ಆನಂದ್ ಕೆ ಅಸೈಗೋಳಿ, JC ರವೀಂದ್ರ ರೈ ಕಲ್ಲಿಮಾರ್ ಸಲಹೆಗಾರರು ಹಾಗೂ ಎಲ್ಲ ಪದಾಧಿಕಾರಿಗಳು, JCI ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, JC ಮಂಗಳ ಗಂಗೋತ್ರಿ ಕೊಣಚೆ ಇವರು ಸಮರ್ಪಿಸುವುದಾಗಿದೆ. ಧನ್ಯವಾದಗಳು ಸರ್. Thank you.
ಪೂರ್ಣ ಮಾಡಿದ್ದೀರಾ ಅದು ನನಗೂ ಹೆಮ್ಮೆ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಸಂಸ್ಥೆ ಏನಿದೆಯಾ ಅದನ್ನು ಕೂಡ ನಡೆಸುವವರು ಮಹಿಳಾ ಮನೆಗಳೇ. ಹಾಗಾಗಿ ನಾನು ಮೊದಲಾಗಿ ಅದರ ಎಲ್ಲ ಸರ್ವ ಸದಸ್ಯರುಗಳಿಗೆ, ಯಾಕಂತ ಹೇಳಿದ್ರೆ ಒಬ್ಬರನ್ನು ಆಯ್ಕೆ ಮಾಡಬೇಕಾದ್ರೆ ಎಲ್ಲ ಸದಸ್ಯರ ಒಮ್ಮತ ಬೇಕಾಗ್ತದೆ. ಹಾಗಾಗಿ ಎಲ್ಲ ನಿಕಟಪೌರ ಅಧ್ಯಕ್ಷರು ಹಾಗೂ ಎಲ್ಲ ಇದರ ಸಲಹೆಗಾರರು ಅಥವಾ ಮಾಜಿ ಅಧ್ಯಕ್ಷ ಎಲ್ಲರಿಗೂ ಕೂಡ ನಾನು ಮೊದಲಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಆ ಒಂದು ಸಂಸ್ಥೆಯ ನಡೆಸುವಂಥ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹೇಗಿದ್ದರು ಎನ್ನುವಂಥದ್ದು ಮುಖ್ಯ. ಹಾಗಾಗಿ ಈ ಒಂದು ಸಂಸ್ಥೆಯ ಚುಕ್ಕಾಣಿ ಹಿಡಿದಂಥ ನೂತನ ಅಧ್ಯಕ್ಷರೇ ಹಾಗೂ ನಿಕಟಪೂರ್ವ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಜೆ ಸಿ ಬಂಧುಗಳೇ, ನನಗೆ ಜೆ ಸಿ ಕಾರ್ಯಕ್ರಮ ಹೇಳಿದಾಗ ನನಗೆ ಖುಷಿಯಾಗುವುದು ಇಷ್ಟೇ. ಇಲ್ಲಿ ನಾನು ಎಲ್ಲಿ ಹೋದರೂ ಕೂಡ ಒಂದು ಟ್ರೈನರ್ಸ್, ನಾವು ಈಗ ನಮ್ಮ ಸಂಸ್ಥೆ ಕೂಡ ಟ್ರೈನಿಂಗ್ಗೆ ಟ್ರೈನರ್ಸ್ ಕರಿತೇವೆ ನಮ್ಮ ಸ್ಟಾಫ್ ಟ್ರೈನಿಂಗ್ಗೆ. ಆಗ ಕಂಡು ಬರುವಂಥದ್ದು ನಾನು ಕೇಳಿದ ಮಟ್ಟಿಗೆ ಎಲ್ಲರೂ ಕೂಡ ಜೆ ಸಿ ಸಂಸ್ಥೆ ಮೂಲಕ ಟ್ರೈನರ್ ಆಗಿ ಬಂದವರು. ಹಾಗಾಗಿ ನಾನು ಜೆ ಸಿಗೆ ಯಾವಾಗಲೂ ಚಿರಋಣಿ. ಯಾಕೆಂತ ಹೇಳಿದ್ರೆ ಒಂದು ವ್ಯಕ್ತಿತ್ವ ವಿಕಸನದಲ್ಲಿ ಎಲ್ಲರನ್ನು ಸಮಾಜದೊಂದಿಗೆ ಬೆರೆಯುವಂತೆ ಮಾಡುವುದು, ಈಗಾಗಲೇ ಹೇಳಿದ್ರು ಒಂದು ಪೋಸ್ಟ್ ಮ್ಯಾನ್ ಕೂಡ ಒಂದು ಎಷ್ಟು ಸಾಧನೆ ಮಾಡ್ಬೋದು ಅಂತೇಳಿ. ಅದೇ ರೀತಿಯಲ್ಲಿ ನಾನು ಕೂಡ ತುಂಬ ಜನ ನೋಡಿದ್ದೇನೆ, ಯಾರನ್ನು ಅವರು ಇರುವಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಕಡು ಇಲ್ಲಿ ಜೆ ಸಿ ಸಂಸ್ಥೆಯಲ್ಲಿ ಸದಸ್ಯನಾಗಲಿಕ್ಕೆ ಬೇರೆ ಯಾವುದೇ ಅಂತಾರಾಷ್ಟ್ರೀಯ ಸಂಸ್ಥೆಯಾಗೆ ಅವನ ಕಿಸೆಗಟ್ಟಿರಬೇಕಾಗಲಿಲ್ಲ, ಅವನಲ್ಲಿ ಛಲ ಇದ್ದರೆ ಸಾಕು, ಯಾವುದೇ ರೀತಿಯ ಸಾಧನೆಯನ್ನು ಮಾಡಿ ಕೊಡಬಹುದು ಅಂತ ಹೇಳುವಂಥದ್ದು ಸಂಸ್ಥೆ ಜೆ ಸಿ ಸಂಸ್ಥೆ. ಈ ಒಂದು ಸಂಸ್ಥೆ ಮೂಲಕ ನೀವೇನು ಸಾಧನಶೀಲ ಪ್ರಶಸ್ತಿ ಕೊಟ್ಟಿದ್ದೀರಾ ಅದಕ್ಕೆ ನಾನು ಚಿರಋಣಿ ಅಂತ ಹೇಳ್ತಾ, ಹಾಗೆ ಮುಂದಕ್ಕೂ ಕೂಡ ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ನಾವು ಆತ್ಮಶಕ್ತಿಯ ಶಾಖೆಗಳು ಮುಡಿಪಾಗಲಿ, ಇಲ್ಲಿಯ ಪಕ್ಕದ ಅಸೈಗೋಳಿ ಆಗಲಿ, ಈಗಾಗಲೇ ನಾವು ಎಲ್ಲಿಯಾರ ಪದವಲ್ಲಿ ಈ ಭಾಗದಲ್ಲೇ ಇನ್ನು ನೂತನ ಶಾಖೆ ಶೀಘ್ರದಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಹಾಗಾಗಿ ತಮ್ಮೆಲ್ಲ ಸಹಕಾರ ನಮಗೆ ಇರಲಿ ಅಂತ ಹೇಳ್ತಾ ಎಲ್ರಿಗೂ ನಾನು ಅಭಿನಂದಿಸಿದ್ದೇನೆ. ಎರಡು ಮಾತನ್ನು ಮುಗಿಸಿ ಧನ್ಯವಾದಗಳು. ಇವತ್ತಿನ ಈ ಒಂದು ಜೆ ಸಿ ಐ ಸಾಧನಶೀಲ ಈ ಪ್ರಶಸ್ತಿಯನ್ನು ನನಗೆ ನೀಡಿ ಗೌರವಿಸಿದಾಗಿ ಪ್ರಪ್ರಥಮವಾಗಿ ನಾನು ಎಲ್ಲ ಜೆ ಸಿ ಐ ಸಂಸ್ಥೆಯವರಿಗೆ ಆಭಾರಿಯಾಗಿರ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಯಾಕೆಂದರೆ ಜೆ ಸಿ ಐ ಸಂಸ್ಥೆಯು ನಮ್ಮ ವ್ಯಕ್ತಿತ್ವವನ್ನು ಇದರಲ್ಲಿ ಕೂಡಿದಾಗ ನಮ್ಮ ವ್ಯಕ್ತಿತ್ವ ವಿಕಸನ ಆಗ್ತದೆ ಅಂತ ತ್ಯಾಗ ಮಾಸ್ಟರ್ ಹೇಳಿದರು. ನಾನು ಹೇಳ್ತೇನೆ, ಈ ಸಂಸ್ಥೆಯಲ್ಲಿ ಅಲ್ಲ, ಈ ಸಂಸ್ಥೆಗೆ ಸೇರಿದವರೊಟ್ಟಿಗೆ ನಾವು ಸೇರಿದಾಗ ನಮ್ಮದು ಕೂಡ ವ್ಯಕ್ತಿತ್ವ ವಿಕಸನ ಆಗ್ತದೆ ಅಂತ ಎಂದು ಹೇಳಲಿಕ್ಕೆ ಕೂಡ ಈ ಸಂದರ್ಭದಲ್ಲಿ ನಾನು ಕಾರಣಕರ್ತನೆ. ಯಾಕೆಂದರೆ ನಮ್ಮ ಗುರುಗಳಾಗಿರುವಂಥ ಮಾರ್ಗದರ್ಶಕರಾದ ರವೀಂದ್ರ ಮಾಸ್ಟರ್ ಆಗಿರ್ಬೋದು, ತ್ಯಾಗಂ ಮಾಸ್ಟರ್ ಆಗಿರ್ಬೋದು, ಯಾಕೆಂದರೆ ಈ ಒಂದು ಗ್ರಾಮ ಮಟ್ಟದಲ್ಲಿ ನಾವು ಒಂದು ಅಭಿವೃದ್ಧಿಯ ಪಥದಲ್ಲಿ ಕೊಂಡೋಗಲಿಕ್ಕೆ ನಾವು ಓಡಾಟ ನಡೆಸಿದ್ದು ಮಾತ್ರ ಇದ್ರೆ ಹಿಂದೆ ನನ್ನ ಬೆನ್ನಲ್ಬಾಗಿ ನಿಂತಹ ಮುಸ್ತಫರಾಗಿರ್ಬೋದು, ನಮ್ಮ ಶಾಸಕರಾದ ಯು ಟಿ ಖಾದರ್ ಸಾಹೇಬ್ರ ಆಗಿರ್ಬೋದು, ಆ ಸಂದರ್ಭದಲ್ಲಿ ನನಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದುಕೊಂಡು ಯಾವಾಗ ಕೂಡ ಫೋನ್ ಮುಖಾಂತರ ನಮಗೆ ಅನುದಾನ ಬೇಕಂತ ನಾವು ಎಷ್ಟು ಗಲಾಟೆ ಮಾಡಿದರೂ ಕೂಡ ನಮಗೆ ಬೇಕಾದಂಥ ನಾವು ಕೇಳಿದಂಥ ಎಲ್ಲ ಅನುದಾನ ಕೊಟ್ಟದಂಥ ಈ ವೇದಿಕೆಯಲ್ಲಿರುವಂಥ ಧನಲಕ್ಷ್ಮಿ ಅಕ್ಕ ಇರ್ಬೋದು, ಎಲ್ರಿಗೂ ಕೂಡ ನಾವು ಆಭಾರಿಯಾಗಿರ್ಬೇಕಿದೆ. ಯಾಕೆಂದರೆ ಒಂದು ನಾವು ಓಡಾಟ ನಡೆಯುವಂಥ ಒಂದು ಸಂದರ್ಭದಲ್ಲಿ ನಮಗೆ ಬೇಕಾದಂಥ ಮಾರ್ಗದರ್ಶನವನ್ನು ನೀಡಿದಂಥ ಮಾರ್ಗದರ್ಶಕರಿಗೆ ಇವತ್ತು ನಮಗೆ ಏನು ಈ ಪ್ರಶಸ್ತಿ ನೀವು ಕೊಟ್ಟಿದ್ದೀರಾ ಇದು ಅವರಿಗೆ ಸಲ್ಲಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಇವತ್ತು ನೂತನವಾಗಿ ಪದಗ್ರಹಣ ಮಾಡಿದಂಥ ಎಲ್ಲ ಪದಾಧಿಕಾರಿಗಳು ಮುಂದಿನ ವರ್ಷದಲ್ಲಿ ಇನ್ನೂ ಕೂಡ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಆದಷ್ಟು ಜಾಸ್ತಿ ನಿರ್ವಹಿಸಲಿಕ್ಕೆ ದೇವರು ಅವರಿಗೆ ಆರೋಗ್ಯ ಆಯುಷ್ಯ ನೀಡಲಿ ಅಂತ ಹೇಳುತ್ತಾ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯವನ್ನು ಸಲ್ಲಿಸುತ್ತಾ ಅವಕಾಶಕ್ಕೆ ಒಂದಿಸಿ ಎರಡು ಮಾತನ್ನು ಕೊನೆಗೊಳಿಸ್ತೇನೆ. ಫೋಟೋ ಸಂಗ್ರಹ ಇದೆ, ನಿಜವಾಗಿಯೂ ಇದು ನಮ್ಮ ಒಂದು ಮ್ಯೂಸಿಯಂನಲ್ಲಿ ಇಡಬೇಕಾದಂತಹ ಒಂದು ಸಂಗ್ರಹಗಳು, ಬಹಳ ಅತ್ಯಮೂಲ್ಯವಾದಂಥ ವಸ್ತುಗಳು. ಪ್ರಶಾಂತ್ ನಾಯ್ಕರವರು ಬಹಳ ಅದ್ಭುತವಾದ ಪ್ರತಿಭೆ, ಅವರ ಅನೇಕ ಪುಸ್ತಕಗಳು ಪ್ರಕಟಗೊಂಡಿದೆ, ಅವರ ಅನೇಕ ಲೇಖನಗಳು ಪತ್ರಿಕೆಗಳಲ್ಲಿ ಬರ್ತಾ ಇದೆ. ನಿಜವಾಗಿಯೂ ಒಂದು ಗಾದೆ ಉಂಟು, ಹಿತ್ತಲ ಗಿಡ ಮದ್ದಲ್ಲ ಅಂತ. ಅವರು ನಮ್ಮೊಟ್ಟಿಗಿದ್ದಾರೆ, ಅವರು ನಮ್ಮೊಟ್ಟಿಗೆ ಇರುವುದು, ಈ ಸಂಸ್ಥೆಯೊಟ್ಟಿಗೆ ಇರುವುದು ಕೂಡ ನಮ್ಮೆಲ್ಲರ ಒಂದು ಆಸ್ತಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಇಂದು ಎರಡು ಜೆ ಸಿ ಸಾಧನಶ್ರೀ ಪ್ರಶಸ್ತಿಯನ್ನು ತಾವು ಇಲ್ಲಿ ನೀಡಿದ್ದೀರಿ.
ನಿಜವಾಗಿಯೂ ಬಹಳ ಅರ್ಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ದೀರಿ. ಯಾಕಂತ ಹೇಳಿದರೆ ನನಗೆ ಹೆಚ್ಚು ರಾಜಕೀಯದ ಅನುಭವ ಇಲ್ಲ, ಆದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾದರಿಯಾದಂಥ ಪಂಚಾಯತ್ ಇದ್ದರೆ ಅದು ಮದ್ದುಂಡಿದ್ದಿನ ಅವರ ನೇತೃತ್ವದಲ್ಲಿ ಹರೇಕಳಾ ಪಂಚಾಯತ್. ಮತ್ತು ಒಂದು ಸಂಸ್ಥೆಯನ್ನು ಹೇಗೆ ಕಟ್ಟಬೇಕು, ಹೇಗೆ ಬೆಳೆಸಬೇಕು ಅನ್ನತಕ್ಕಂಥ ನಮ್ಮ ಇಂದು ಚಿತ್ತರಂಜನ್ ಬೋಳಾರ್ ಅವರು ಒಂದು ಸಂಸ್ಥೆಯನ್ನು ಬಹಳ ಮಾದರಿ ಸಂಸ್ಥೆಯಾಗಿ ನಡೆಸುತ್ತಿದ್ದಾರೆ. ಈ ಇಬ್ಬರಿಗೆ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಕೀರ್ತಿ ಇನ್ನಷ್ಟು ಹೆಚ್ಚಲಿ, ತಮ್ಮ ಕರ್ತವ್ಯ ಇನ್ನಷ್ಟು ಜಾಗರೂಕತೆಯಿಂದ ಮಾಡಿ ಸಮಾಜಕ್ಕೆ ಒಂದು ಮಾದರಿಯಾಗಿ ಅನ್ನತಕ್ಕಂಥ ಒಂದು ಮಾತನ್ನು ಹೇಳುತ್ತಾ, ಈ ಸಂಸ್ಥೆ ಇವತ್ತು 3 ಮಹಿಳೆಯರನ್ನು ಅದರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದೆ. ನರಸಿಂಹಯ್ಯನವರು ಅವರ ಒಂದು ವರ್ಷದ ಅವಧಿಯಲ್ಲಿ ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಮಾಡಿ ತಮ್ಮ ಸಂಸ್ಥೆಯ ಘನತೆ ಗೌರವಗಳನ್ನು ಹೆಚ್ಚಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ 3 ಮಹಿಳಾಮಣಿಗಳು ಸೇರಿ ಈ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸ್ತಾರೆ. ಯಾಕಂತ ಹೇಳಿದರೆ ಈ ಮಹಿಳೆಯರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಮತ್ತೆ ಮನೆಯಲ್ಲಿ ಗಂಡಸರನ್ನು ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಅವರು. ನನಗೆ ಸ್ವಂತ ಅನುಭವ ಉಂಟು. ಯಾಕೆಂದ ಹೇಳಿದರೆ ಅದು ಧನಲಕ್ಷ್ಮ ಗಟ್ಟಿಯವರಿಗೆ ಕೂಡ ಗೊತ್ತು. ಆದ್ದರಿಂದ ಈ ಸಂಸ್ಥೆಯ ಘನತೆ ಗೌರವವನ್ನು ಹೆಚ್ಚಿಸುವಲ್ಲಿ ಅವರೊಂದಿಗೆ ನಾವು ಕೂಡ ಕೈ ಜೋಡಿಸಿಕೊಂಡು ಈ ಸಮಾಜವನ್ನು ಮತ್ತಷ್ಟು ಆರೋಗ್ಯಕರವಾಗಿ ಸೌಹಾರ್ದಯುತವಾಗಿ ನಡೆಸುವ ಎಂದು ನಿಮ್ಮಲ್ಲೆಲ್ಲ ಕೇಳಿಕೊಳ್ಳುತ್ತಾ, ಭಗವಂತನು ನಮ್ಮೆಲ್ಲರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಪ್ರಸಾದ್ ರೈ ಕಲ್ಲಿಮಾರ್ ಅವರೇ. ಇದೀಗ JCI ವಲಯ ವೈಸ್ ಪ್ರೆಸಿಡೆಂಟ್ ಆಗಿರತಕ್ಕಂತಹ JFM ಶಂಕರ್ ರಾವ್ ಇವರು ನಮ್ಮೊಂದಿಗಿದ್ದಾರೆ. ಸಲಹೆಗಾರರೇ, ಸ್ಥಾಪಕ ಅಧ್ಯಕ್ಷರೇ, ಹಾಗೂ ಎಲ್ಲ ಪದಾಧಿಕಾರಿಗಳೇ, JCI ಮಂಗಳ ಗಂಗೋತ್ರಿ ಕೋಣಾಜಯ ಪೂರ್ವಾಧ್ಯಕ್ಷರುಗಳೇ, ಸದಸ್ಯರುಗಳೇ, JCI-ಯೇತರ ಮಿತ್ರರೇ, ಬಹಳ ಸಂತೋಷ ಆಗ್ತಾ ಇದೆ. 2024 ವರ್ಷಕ್ಕೆ JCI ಮಂಗಳ ಗಂಗೋತ್ರಿ ಕೋಣಾಜಯನ್ನು ಮುನ್ನಡೆಸಲಿಕ್ಕೆ ಒಬ್ಬ ಸಮರ್ಥ ಮಹಿಳೆಯನ್ನು ನೀವೆಲ್ಲ ಆಯ್ಕೆ ಮಾಡಿದ್ದಕ್ಕಾಗಿ ಇಡೀ JCI ಮಂಗಳ ಗಂಗೋತ್ರಿ ಕೋಣಾಜಯ ಪದಾಧಿಕಾರಿಗಳು, ಸರ್ವ ಸದಸ್ಯರಿಗೆ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಯಾಕೆಂತೇಳಿದರೆ ಒಬ್ಬರು ಮಹಿಳೆ ಘಟಕವನ್ನು ನಡೆಸೋದಕ್ಕೂ ಒಬ್ಬ ಪುರುಷ ಘಟಕವನ್ನು ನಡೆಸೋದಕ್ಕೂ ವ್ಯತ್ಯಾಸ ಇದೆ ಅಂತೇಳಿ. ಅದಲ್ಲದೆ ಕವಿತಾ ಮೇಡಮ್ನನ್ನು ನಾನು ಕಳೆದ ಒಂದು ತಿಂಗಳಿನಿಂದ ಅವರ ಜೊತೆಗೆ ಫೋನ್ ಕಾಂಟ್ಯಾಕ್ಟ್ನಲ್ಲಿ ಇದ್ದೇನೆ. ಅಂದರೆ ಘಟಕದಲ್ಲಿ ಏನಾದರೂ ಹೇಗೆ ಏನು ಎಂತ, ಪ್ರತಿ 12 ಘಟಕಗಳ ಜವಾಬ್ದಾರಿ ಇರುವ ಕಾರಣ ಎಲ್ಲ ಘಟಕಗಳ ಮಾಹಿತಿಯನ್ನು ಕಲೆ ಹಾಕುವಾಗ ಅವರ ಪರಿಚಯವನ್ನು ನಾನು ಕೇಳಿದೆ ಅವರ ಹತ್ರ, ಒಂದು ಸರ್ತಿ ನಿಮ್ಮ ಒಂದು ಸಣ್ಣ ಪರಿಚಯವನ್ನು ಕೊಡಿ ಅಂತೇಳಿ. ಹಾಗಿದ್ದಾಗ ಅವರು ಕೊಟ್ಟ ಪರಿಚಯವನ್ನು ನೋಡುವಾಗಲೇ ಅವರೆಷ್ಟು ಒಂದು ಮಾನವೀಯ ಮೌಲ್ಯಗಳನ್ನು ಹೊಂದಿರುವಂಥ ಮಹಿಳೆ ಮತ್ತು ಎಷ್ಟು ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳುವಂಥದ್ದು ನಮಗೆ ಈಗಾಗಲೇ ಅವರ ಪರಿಚಯದಲ್ಲೂ ಕೂಡ ಅವರು ಪೂರ್ವಾಧ್ಯಕ್ಷ ಅದನ್ನು ಹೇಳಿದರು. ಅಂದರೆ ಆ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಂಡು ಮತ್ತು ಆ ಒಂದು ನೇಚರನ್ನು ಇದ್ದವರಿಗೆ ಈ JCI ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಯಾವುದೇ ರೀತಿಯ ಕಷ್ಟ ಆಗಲಿಕ್ಕಿಲ್ಲ ಅಂತೇಳಿ. ಸೊ ಆದ್ದರಿಂದ ಕಳೆದ ಬಾರಿ ನರಸಿಂಹಯ್ಯಸರ್ನಂತಹ ಒಂದು ಮೇರು ವ್ಯಕ್ತಿತ್ವದ ಅಧ್ಯಕ್ಷರು ಈ ಗಂಗೋತ್ರಿ ಕೋಣಾಜಯನ್ನು ಬಹಳ ಯಶಸ್ವಿಯಾಗಿ ಮುನ್ನಡೆಸಿ ನನಗೆ ಅವರ ಒಂದು ವಿಷಯ ನನಗೆ ತುಂಬ ಖುಷಿಯಾದದ್ದು ಏನು ಅಂತ ಹೇಳಿದರೆ, ಕಳೆದ NP ವಿಸಿಟ್ನ ಟೈಮ್ನಲ್ಲಿ ಮಲ್ಟಿ ಲೋ ಮೀಟ್ ನಡೆದಿತ್ತು. ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ JP ಕಾರ್ತಿಕೇಯನ್ ಸರ್ ಮಲ್ಟಿ ಲೋ ವಿಸಿಟ್ ಮಂಗಳೂರಿಗೆ ಬಂದಿದ್ದಾಗ ನರಸಿಂಹಯ್ಯ ಸರ್ ಅಲ್ಲಿ ಬಂದಿದ್ದರು. ನಾನು ಕೂಡ ಹೋಗಿದ್ದೆ. ಅವರ ಹಾಗೆ ಕಳೆದ ವರ್ಷದ ಅಧ್ಯಕ್ಷ ಆಗಿ JCI ಬೆಳ್ತಂಗಡಿಯನ್ನು ಮುನ್ನಡೆಸಿದ್ದೆ. ಈ NP ವಿಸಿಟ್ ಅಥವಾ NVP ವಿಸಿಟ್ ಅಂತೇಳಿ ಮಾಡಿದಾಗ ನಾವೊಂದು ದೇಣಿಗೆಯನ್ನು ಕೊಡುವಂಥದ್ದು ಒಂದು ಪ್ರೋಟೋಕಾಲ್ ಇದೆ. ದೇಣಿಗೆ ಅಂದರೆ ಈ JFM ಎಲ್ಲ ನಾವು ಹೇಳ್ತೇವೆ, JFM HGF ಗೊತ್ತಿದೆ ಸದಸ್ಯರುಗಳಿಗೆ. ಹಾಗೆ ಕೋಣಾಜೆಯಿಂದ ಏನಾದರೂ ಕಾಂಟ್ರಿಬ್ಯೂಷನ್ ಇದೆಯಾ ಅಂತ ಕೇಳಿದಾಗ ಸೈಲೆಂಟ್ ಆಗಿದ್ದಂಥ ನರಸಿಂಹಯ್ಯರವರು ಆ ಒಂದು NP ವಿಸಿಟ್ನ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ JFDಯನ್ನು ಕೊಟ್ಟರು.
ಯಾಕೆ ಅಂತ ಕೇಳಿದರೆ ಅವರಿಗೆ ಅದು ಗೊತ್ತಿತ್ತು ಅವರಿಗೆ ಏನು ಅಂತ ಹೇಳಿದರೆ ಆ ಒಂದು ಜೆ ಎಫ್ ಡಿಯಿಂದ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಸಹಕಾರಿ ಆಗ್ತದೆ ಅಂತೇಳಿ. ಇಂಥ ಒಂದು ಗುಣ ಇರುವಂಥ ಒಬ್ಬ ಅಧ್ಯಕ್ಷರನ್ನು ಕಳೆದ ಒಂದು ಮಲ್ಟಿ ಲೋ ಎನ್ ಪಿ ವಿಸಿಟ್ನ ಒಂದು ಮೀಟಿಂಗ್ನಲ್ಲಿ ನಾನು ಅದನ್ನು ಕಂಡುಕೊಂಡೆ. ಅಂದರೆ ಯಾಕೆ ಅದನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ಆ ಒಂದು ಕಾಳಜಿ, ಸಮಾಜಮುಖಿಯಾದಂಥ ಕಾಳಜಿಯು ಕೂಡ ಜೆ ಸಿ ಐ ಮೆರೀತದೆ. ಆದರೆ ಈ ಲಯನ್ಸ್ ಮತ್ತು ರೋಟ್ರಿಗೆ ಕಂಪೇರ್ ಮಾಡಿದರೆ ನಾವು ಅದೆಲ್ಲ ಸೇವಾ ಸಂಸ್ಥೆಗಳು, ಅವರೆಲ್ಲ ಸರ್ವಿಸ್ ಓರಿಯೆಂಟೆಡ್ ಯೂನಿಟ್ಗಳಾಗಿರ್ತದೆ. ಆದರೆ ನಮ್ಮ ಜೆ ಸಿ ಏನು ಮಾಡ್ತದೆ ಅಂತ ಕೇಳಿದರೆ, ಈಗ ಸನ್ಮಾನಿತರು ಹೇಳಿದ ಹಾಗೆ ವ್ಯಕ್ತಿತ್ವ ವಿಕಸನವನ್ನು ಮಾಡುವಂಥದ್ದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನು ಅಂತೇಳಿ. ಅಂದರೆ ಫಸ್ಟಿಗೆ ನಾವು ಡೆವಲಪ್ ಆಗುವ, ಆಮೇಲೆ ನಾವು ರೋಟ್ರಿ ಮತ್ತು ಲಯನ್ಸ್ನಂಥ ಸಂಸ್ಥೆಗಳಿಗೆ ಮುಂದೆ ಹೋಗುವ ಅಂತೇಳಿ. ಸೊ ಹಾಗಾಗಿ ನಮಗೆ ಏನೆಲ್ಲ ಜೆ ಸಿ ಐ ಹೇಳಿಕೊಡ್ತದೆ ಅದನ್ನು ಇನ್ನಷ್ಟು ಜನರಿಗೆ ನಾವು ಅದನ್ನು ಪ್ರಸರಿಸುವ. ಕೋಣಾಜೆ ಅಂತ ಒಂದು ಪರಿಸರದಲ್ಲಿ ಜೆ ಸಿ ಐ ಇದೆ ಅಂತೇಳಿ ಆಗಿದ್ದರೆ, ಕೋಣಾಜೆಯ ಪರಿಸರದ ಮೂಲೆ ಮೂಲೆಗೆ ಈ ಜೆ ಸಿ ಐನ ತೆಗೆದುಕೊಂಡು ಹೋಗುವಂಥದ್ದು ಈ ಒಂದು ಜೆ ಸಿ ಐ ಕೋಣಾಜೆಯ ಜವಾಬ್ದಾರಿಯಾಗಿರ್ತದೆ. ಸೊ ಹಾಗಾಗಿ ಎಲ್ಲೆಲ್ಲ ಜೆ ಸಿ ಐನ ಬಗ್ಗೆ ಗೊತ್ತಿಲ್ಲದೆ ಇರ್ತದೆ ಅಲ್ಲಿಗೆಲ್ಲ ಜೆ ಸಿ ಆಂದೋಲನವನ್ನು ತೆಗೆದುಕೊಂಡು ಹೋಗಿ, ಏನಿಲ್ಲ ನೀವು ಬಹಳ ವಿಜೃಂಭಣೆಯ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಹೇಳುವಂಥ ಒಂದು ಟಾರ್ಗೆಟನ್ನು ನಾವು ಯಾರೂ ಕೂಡ ವಲಯದಿಂದ ನಿಮಗೆ ಝೋನಿಂದ ನೀಡುವುದಿಲ್ಲ. ಮಾಡುವಂಥ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೀಟಾಗಿ, ಅದು ಅರ್ಧ ಗಂಟೆ ಆದರೂ ತೊಂದರೆ ಇಲ್ಲ, ಅಲ್ಲಿ ಆ ಕಾರ್ಯಕ್ರಮ 10 ಜನರಿಗೆ ರೀಚ್ ಆಗುವಂಥ ಕಾರ್ಯಕ್ರಮವನ್ನು ಮಾಡಿ. ಇದು ಯಾವುದೇ ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದರೆ, ಕಳೆದ ಒಂದು 7 ಇನ್ಸ್ಟಾಲೇಷನ್ನಲ್ಲಿ ನಾನು ಹೋಗಿದ್ದಾಗಲೂ ಅಲ್ಲೊಂದು 2 ಕಡೆಯಲ್ಲಿ ಆ ಅಧ್ಯಕ್ಷರುಗಳು ಮಾತನಾಡೋದನ್ನು ಕೇಳಿದಾಗ ನನಗೆ ಹಾಗೆ ಅನಿಸಿತು. ಈ ಜೆ ಸಿ ಐ ಅಂತ ಹೇಳಿದ್ರೆ ಇದು ಚೈನ್ ಸಿಸ್ಟಮ್ನ ಸಂಸ್ಥೆ ಅಂತ ಕೇಳುವಂಥ ಪರಿಸ್ಥಿತಿ ಇದೆ ಈಗ ಅಂತೇಳಿ. ಚೈನ್ ಸಿಸ್ಟಮ್ ಅಂತ ಏನು ಅರ್ಥ ಆಗ್ತದೆ, ಕೆಲವೆಲ್ಲ ಬಿಸ್ನೆಸ್ಗಳಿದ್ದಾವೆ, ಒಬ್ಬರನ್ನು ಸೇರಿಸಿದರೆ ನಾವು ಮತ್ತೆ ಇಬ್ಬರನ್ನು ಸೇರಿಸಬೇಕು, ಮತ್ತೆ 4 ಜನರನ್ನು ಸೇರಿಸಬೇಕು, ಇಂಥದ್ದೊಂದು ವ್ಯವಸ್ಥೆ ಇದೆ. ಅಂಥ ವ್ಯವಸ್ಥೆ ಈ ಜೆ ಸಿ ಐ ಅಂತ ಕೇಳ್ತಾರೆ. ಸೊ ಅಂದರೆ ಅದರ ಬಗ್ಗೆ ನಾಲೆಜ್ ಇಲ್ಲದವರು ಹಾಗೆ ಮಾತಾಡ್ತಾರೆ, ತಪ್ಪಲ್ಲ ಅದು. ಹಾಗಾಗಿ ನಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ, ಇಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಕೋಣಾಜೆಯಂತಹ ಮೂಲೆ ಮೂಲೆಗೆ ನಾವು ಅದನ್ನು ತೆಗೆದುಕೊಂಡು ಹೋಗಿ ನಮ್ಮ ಒಂದು ಸಮಾಜಮುಖಿಯಾಗಿರುವಂತಹ ಕಾರ್ಯಗಳನ್ನು ಮಾಡ್ತಾ ಪೋಸ್ಟ್ಮ್ಯಾನ್ ಕೂಡ ಅಧ್ಯಕ್ಷರು ಆಗ್ಬೋದು ಅಂತ ಹೇಳೋದನ್ನು ಉಲ್ಲೇಖವನ್ನು ಮಾಡಿದರು. ಖಂಡಿತವಾಗಲೂ ಇಲ್ಲಿ ಜೆ ಸಿ ಐಲಿ ಬೇಕಾಗಿರುವಂಥದ್ದೊಂದು ತಂಡ ಮತ್ತು ನಮ್ಮ ಬದ್ಧತೆ, ಆ 2 ವಿಷಯಗಳಿದ್ದರೆ ನಮಗೆ ಜೆ ಸಿ ಐನ ನಡೆಸ್ಕೊಂಡು ಹೋಗ್ಲಿಕ್ಕೆ ಏನೂ ಸಮಸ್ಯೆ ಇಲ್ಲ ಅಂತೇಳಿ. ಬಹಳ ಸಂತೋಷದ 2 ವಿಷಯವನ್ನು ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಏನು ಅಂತ ಹೇಳಿದರೆ, ಈ ವರ್ಷದ ನಮ್ಮ ಜೆ ಸಿ ಐನ ಲೋಗೋ ಲೆಟ್ಸ್ ಮೇಕ್ ಎ ಡಿಫರೆನ್ಸ್ ಅಂತ ಹೇಳುವಂಥದ್ದನ್ನು ಬ್ಯಾನರ್ನಲ್ಲೂ ನೀವು ಕಾಣ್ತೀರಿ. ಇದು ಜೆ ಸಿ ಐ ಅಂದರೆ ವರ್ಲ್ಡ್ ಇಂಟರ್ನ್ಯಾಷನಲ್ ಜೆ ಸಿ ಐನಿಂದ ಬಂದಿರುವಂಥ ಲೋಗೋ. ಯಾಕೆ ಇದರಲ್ಲಿ ತುಂಬ ಡಿಫರೆಂಟ್ ಇದೆ ಅಥವಾ ಯಾಕದು ಡಿಫರೆನ್ಸ್ ಆಗಿ ನಮಗೆ ಕಾಣಿಸ್ತಾ ಇದೆ ಅಂತ ಕೇಳಿದರೆ, 2 ಕಾರಣಕ್ಕಾಗಿ. ಒಂದು, ಜೆ ಸಿ ಐನ ಪ್ರೆಸಿಡೆಂಟ್ ಅಂದರೆ ಇಂಟರ್ನ್ಯಾಷನಲ್ ಜೆ ಸಿ ಐನ ಪ್ರೆಸಿಡೆಂಟ್ ಈ ವರ್ಷ 2024 ಜೆ ಸಿ ಐ ಇಂಟರ್ನ್ಯಾಷನಲ್ ಜೆ ಸಿ ಐನನ್ನು ಲೀಡ್ ಮಾಡುವಂಥದ್ದು ನಮ್ಮ ಭಾರತ ಅಂತೇಳಿ. ಹಾಗಾಗಿ ಆ ಭಾರತದ ಒಬ್ಬ ಆಂಧ್ರ ಪ್ರದೇಶದ ಈರೋಡಿನ ಒಬ್ಬ ಸದಸ್ಯ ಅಥವಾ ಪಾಸ್ಟ್ ಪ್ರೆಸಿಡೆಂಟ್ ಆಗಿದ್ದು, ಈಗ ಇಂಟರ್ನ್ಯಾಷನಲ್ ಜೆ ಸಿ ಐನ ರೂಲ್ ಮಾಡ್ತಿರುವಂಥದ್ದು ಜೆ ಸಿ ಕವಿನ್ ಕುಮಾರ್ ಕುಮಾರವಿಲ್, ಅಂದರೆ ಭಾರತ್ ಈಸ್ ರೂಲಿಂಗ್ ಜೆ ಸಿ ಐ. ಸೊ ಹಾಗಾಗಿ ಅದು ಒಂದು ಹೆಮ್ಮೆಯ ವಿಷಯ, ಅವರ ಲೋಗೋ ಲೆಟ್ಸ್ ಮೇಕ್ ಎ ಡಿಫರೆನ್ಸ್. ಇನ್ನೊಂದು 75 ಅಂತ ಹೇಳೋದನ್ನು ನೀವು ನೋಡ್ತಾ ಇದ್ದೀರಿ. ಭಾರತದಲ್ಲಿ ಜೆ ಸಿ ಹುಟ್ಟಾಕಿ ಅಥವಾ ಭಾರತದಲ್ಲಿ ಜೆ ಸಿ ಬಂದು 75 ವರ್ಷ ಆಯಿತು. ಸೊ ಹಾಗಾಗಿ ಈ ವರ್ಷ 1949 2024 ಭಾರತಕ್ಕೆ ಜೆ ಸಿ ಐ ಬಂದು 75 ವರ್ಷ ಆಗಿದ್ದ ಕಾರಣ, ಈ ವರ್ಷವನ್ನು ನಾವು ಇನ್ನಷ್ಟು ಡಿಫರೆಂಟಾಗಿ ತೆಗೆದುಕೊಂಡು ಹೋಗುವಂಥ ಯೋಚನೆಯನ್ನು ವಲಯ 15 ಕೂಡ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ವಲಯ ಅಧ್ಯಕ್ಷರಾಗಿರುವಂಥ ಜೆ ಸಿ ಐ ಅಡ್ವೊಕೇಟ್ ಗಿರೀಶ್ ಎಸ್ ಪಿ ಸರ್ ಕೂಡ ಅದರ ಹಿಂದೆ ತುಂಬ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಚಿತ್ತರಂಜನ್ ಸರ್ ಈಗ ಸನ್ಮಾನಿತರು ಹೇಳಿದ ಹಾಗೆ ತರಬೇತುದಾರರುಗಳನ್ನು ಹುಟ್ಟುಹಾಕ್ತದೆ, ತರಬೇತುದಾರರ ಬಗ್ಗೆ ಮಾತನಾಡಿದರು. ಎಕ್ಸಾಕ್ಟ್ಲಿ, ಜೆ ಸಿ ಐ ತರಬೇತಿಯನ್ನು ಮಾತ್ರ ನೀಡ್ತಾ ಇಲ್ಲ, ಅದರ ಜೊತೆಗೆ ನಮ್ಮ ಬಿಸ್ನೆಸ್ಸನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ತುಂಬ ಅವಕಾಶಗಳನ್ನು ಮಾಡಿಕೊಡ್ತದೆ. ಈ ವರ್ಷದ ನಮ್ಮ ಕನಸು ಕೂಡ ಅದೇ ಸರ್, 2024 ಕಂಪ್ಲೀಟಾಗಿ ಈ ವರ್ಷವನ್ನು ತರಬೇತಿಯ ವರ್ಷವನ್ನಾಗಿ ಮಾಡಬೇಕು ಅಂತ ಹೇಳುವಂಥದ್ದು. ಆ ಕಾರಣಕ್ಕಾಗಿ ನಾವು ಒಂದು ದೊಡ್ಡ ಮೆಗಾ ಒಂದು ಟ್ರೈನಿಂಗ್ ಈವೆಂಟ್ಗಳನ್ನು ಯೋಜನೆಯನ್ನು ಹಾಕ್ಕೊಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅದು ಎಲ್ಲ ಘಟಕಗಳಿಗೂ ಅದು ತಲುಪುವಂಥ ಒಂದು ವ್ಯವಸ್ಥೆ ಇದೆ. ಸೊ ಹಾಗಾಗಿ ಬಹಳ ಸಂತೋಷ ಆಯಿತು ನರಸಿಂಹಯ್ಯರವರ ಒಂದು ಸಹಕಾರ ಈ ವರ್ಷ 2024 100% ನಿಮಗೆ ಮೇಡಮ್ಗೆ ಇದೆ. ಅದರ ಜೊತೆಗೆ ಈ ಪ್ರಾಂತ್ಯದ ವಲಯ ಉಪಾಧ್ಯಕ್ಷನಾಗಿ ಏನೆಲ್ಲ ನಿಮಗೆ ಸಹಕಾರಗಳು ನಮ್ಮಿಂದ ಅವಶ್ಯಕತೆ ಇದೆ ಅದಕ್ಕೆಲ್ಲದಕ್ಕೂ ಕೂಡ ನಾವು ನಿಮಗೆ ಸಹಕಾರವನ್ನು ಕೊಡ್ತಾ ಇದ್ದೇನೆ. ಮತ್ತು ಆ್ಯಸ್ ಯೂಶುವಲ್ ಇನ್ ದ ಅಬ್ಸೆನ್ಸ್ ಆಫ್ ZP, ನಾಳ್ದು ಫೆಬ್ರವರಿ 3 ಮತ್ತು 4 ಕುಂದಾಪುರ ಜೆ ಸಿ ಐ ಕುಂದಾಪುರ ಸಿಟಿ ಆತಿಥ್ಯದಲ್ಲಿ ಲೋಮ್ ಆಫೀಸರ್ಸ್ ಟ್ರೈನಿಂಗ್ ಸೆಮಿನಾರ್ ಅಂದರೆ ಲಾಟ್ಸ್ ನಡೀಲಿಕ್ಕಿದೆ, ಮತ್ತು ಹೊಸ ಸದಸ್ಯರಿಗೋಸ್ಕರ ಸ್ವಾಗತ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಸೊ ಹಾಗಾಗಿ ಈ ಒಂದು ಘಟಕದಿಂದ ಒಂದು ರಿಜಿಸ್ಟ್ರೇಷನನ್ನು ನಿಮ್ಮಿಂದ ಸಾಧ್ಯ ಆದಷ್ಟರ ಮಟ್ಟಿಗೆ ರಿಜಿಸ್ಟ್ರೇಷನನ್ನು ಮಾಡಿಸಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. 3 ಮತ್ತು 4
ಇಪ್ಪತ್ನಾಲ್ಕು ಪ್ರೆಸಿಡೆನ್ಷಿಯಲ್ ಅಕಾಡೆಮಿಯಲ್ಲಿ ಏನೆಲ್ಲ ನಮಗೆ ಕಲಿಸ್ತಾರೋ ಅದನ್ನೆಲ್ಲವನ್ನು ಕೂಡ ಅಲ್ಲೂ ನಮಗೆ ತಿಳಿಸ್ತಾರೆ. ಹಾಗಾಗಿ ಏಜ್ ಈಸ್ ಎ ನಾಟ್ ಎ ಮ್ಯಾಟರ್, ನಾವು ನಮ್ಮ ಬದ್ಧತೆ ನಮ್ಮ ಕಮಿಟ್ಮೆಂಟ್ ಮಾತ್ರ ಇಲ್ಲಿ ಬೇಕಾಗಿರುವಂಥದ್ದು ಅಂತ ಹೇಳುವಂಥ ಮಾತುಗಳನ್ನು ನಿಮ್ಮ ಎದುರು ಅದನ್ನು ಹೇಳ್ತಾ ಈ ವರ್ಷ ಒಂದು ಒಳ್ಳೆಯ ಘಟಕವನ್ನು ಒಬ್ಬ ಉಪಾಧ್ಯಕ್ಷನಿಗೆ ನೀಡಿದ್ದಾರೆ ವಲಯ. ಹಾಗಾಗಿ ವಲಯಕ್ಕೆ ಜೆಸಿಐನ ವಲಯ 15ಕ್ಕೆ ಆಭಾರಿ ಆಗ್ತಾ ಮುಂದಿನ ವರ್ಷದ ಎಲ್ಲ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಲಿ ಅಂತೇಳಿ ನಾನು ಹಾರೈಸ್ತಾ ವಂದನೆಗಳು. ತೊಟ್ಟಿಲು ತೂಗುವ ಕೈಗಳು ದೇಶವನ್ನು ಆಳಬಲ್ಲದು ಅಂತ ಮತ್ತೊಂದು ಕಡೆ ನಾವು ಚಿಕ್ಕದಿನಿಂದ ಹೇಳ್ತಲೇ ಬಂದಿದ್ದಾರೆ. ಇವತ್ತು ಬಹಳ ಹೆಮ್ಮೆ ಮತ್ತು ಸಂತೋಷ ಆಗ್ತಾ ಇದೆ, ಯಾಕೆಂತ ಹೇಳಿದ್ರೆ ಈಗಾಗಲೇ ವೇದಿಕೆಯಲ್ಲಿರುವಂಥ ಘಟಾನುಘಟಿಗಳು ಒಂದಷ್ಟು ಮಾಹಿತಿಗಳ ಜೊತೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಿದ್ರೆ ಅವರು ಪಟ್ಟ ಕಷ್ಟಗಳು ಮತ್ತು ನಾವು ಹೇಗಿರಬಹುದು ಎಂಬುದನ್ನು ಪ್ರೂವ್ ಮಾಡಿಕೊಟ್ಟಿದ್ದಾರೆ. ಜೆಸಿಐ ಸಂಸ್ಥೆ ಕೂಡ ಈಗಾಗಲೇ ತ್ಯಾಗಂ ಸರ್ ಅವರು ನನ್ನ ಆತ್ಮೀಯರು ಮಾರ್ಗದರ್ಶಕರು ಹೌದು, ವ್ಯಕ್ತಿತ್ವ ವಿಕಸನವನ್ನು ಬೆಳೆಸುವಂಥ ಸಂಸ್ಥೆ ಅಂತ ಹೇಳಿದರು. ಅದಕ್ಕೆ ಭದ್ರು ಅವರು ತಮ್ಮ ಸಾಧನಾಶೀಲ ಪ್ರಶಸ್ತಿಯೊಂದಿಗೆ ಹೇಳಿದರು, ಈ ಸಂಸ್ಥೆ ಜೊತೆ ಸೇರಿದ್ರೇ ವ್ಯಕ್ತಿತ್ವಕ್ಕೆ ವಿಕಸನ ಆಗ್ತದೆ ಅಂತೇಳಿ. ವ್ಯಕ್ತಿತ್ವ ವಿಕಸನಕ್ಕೆ ಯಾವಾಗ ಒಬ್ಬ ವ್ಯಕ್ತಿಗೆ ಭದ್ರ ಬುನಾದಿಯ ನೆಲೆ ಗೊತ್ತಾಗುತ್ತಾ, ಮೂಲ ಹೇಗೆ ನಮ್ಮ ಕುಟುಂಬದ ಮೂಲವನ್ನು ನಾವು ಸಾವಿರಾರು ವರ್ಷ ಹುಡುಕ್ತೇವಾ, ಹಾಗೆ ನಮಗೆ ವ್ಯಕ್ತಿತ್ವ ವಿಕಸನದ ಮೂಲ ಯಾವಾಗ ಗೊತ್ತಾಗುತ್ತೇವಾ ಆಗ ವ್ಯಕ್ತಿ ಸಮಾಜಕ್ಕೆ ಶಕ್ತಿಯಾಗಿ ಬೆಳೀತಾನೆ ಎಂಬುದು ಸತ್ಯ. ಅದು ನನ್ನ ಅನುಭವದ ಮಾತು. ಒಬ್ಬ ಮನುಷ್ಯನ ಹತ್ರ ಎಷ್ಟು ದುಡ್ಡಿರ್ಬೋದು, ಅವನಲ್ಲಿ ಬೇರೆ ಬೇರೆ ಸ್ಟೇಟಸ್ಗಳಿರ್ಬೋದು, ಅದು ಯಾವುದೂ ಬರುವುದಿಲ್ಲ. ಕೊನೆಗೆ ಬರುವಂಥದ್ದು ಆ ಮನುಷ್ಯನ ವ್ಯಕ್ತಿತ್ವ, ಅವನಲ್ಲಿರುವಂಥ ಮಾನವೀಯ ಮೌಲ್ಯಗಳೇ ಒಂದಲ್ಲ ಒಂದು ದಿನ ಎಲೆಮರೆಯ ಕಾಯಿಯಾಗಿ ಸಮಾಜಕ್ಕೆ ಗುರುತಿಸಲ್ಪಟ್ಟು ಒಂದಷ್ಟು ಸಮಾಜಮುಖಿ ಕೆಲಸಗಳಿಗೆ ಪ್ರೇರಣೆ ಆಗ್ತದೆ. ನಾನಾಗಲೇ ಹೇಳಿದೆ ಇವತ್ತು ಯಾಕೆ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಹೇಳಿದರೆ, ಬಾಲ್ಯದಿಂದಲೇ ಸಂಘ ಸಂಸ್ಥೆಗಳ ಜೊತೆ ಸೇರಿಕೊಂಡು ಒಂದಷ್ಟು ಬೇರೆ ಬೇರೆ ತಮ್ಮೆಲ್ಲರ ಆಶೀರ್ವಾದದಿಂದ, ಅದು ಅಧಿಕಾರ ಅಂತ ಹೇಳಿಕ್ಕೆ ಇಷ್ಟಪಡೋದಿಲ್ಲ, ಜವಾಬ್ದಾರಿಯನ್ನು ಪಡ್ಕೊಂಡವಳು. ಇವತ್ತು ಉಳ್ಳಾಲದಂಥ ರಾಣಿ ಅಬ್ಬಕ್ಕಳ, ನನ್ನ ಆನಂದ್ ಸರ್ ನನ್ನನ್ನು ಯಾವಾಗಲೂ ಉಲ್ಲೇಖ ಮಾಡಲಿಕ್ಕೆ ಇದೆ, ರಾಣಿ ಅಬ್ಬಕ್ಕ ಅಂತ ಇಲ್ಲ, ಅವಳ ಕಾಲಿನ ಧೂಳಿನ ಸಮಾನ ನನ್ನ ಜನ್ಮ ಅಂತ ತಿಳ್ಕೊಳ್ತೇನೆ. ಬಟ್ ಶೀ ಈಸ್ ಮೈ ಇನ್ಸ್ಪಿರೇಷನ್ ಆಲ್ವೇಸ್. ಅವಳ ಸ್ಟೋರಿಯೇ ನನ್ನ ಬದುಕಿಗೆ ಒಂದು ಟರ್ನಿಂಗ್ ಪಾಯಿಂಟನ್ನು ಕೊಟ್ಟದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಯಾಕೆ ಜೆ ಸಿ ಸಂಸ್ಥೆಯನ್ನು ಎರಡೂ ಕೈಮುಗ್ದ ಅಭಿನಂದಿಸ್ತಾ ಇದ್ದೇನೆ ಅಂತ ಹೇಳಿದ್ನೆ, ಸಮಾಜಮುಖಿಯಾಗಿ ಭಾಳಷ್ಟು ಸಂಘ ಸಂಸ್ಥೆಗಳಿಗೆ ಅಥವಾ ಕಾರ್ಯಕ್ರಮಗಳಿಗೆ ಅತಿಥಿಯಾಗಿಯೋ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗ್ತೇನೆ. ಅಲ್ಲಿ ಏನಿರುತ್ತೆ ಅಂತೇಳಿದರೆ, ಮುಂಡಾಸದೊಟ್ಟಿಗೆ ಕುಲ್ಲು ನಕಲು, ಮುಂಡಾಸದ ಯಜಮಾನ ನಕಲು ಮಾತ್ರ. ನಮ್ಮ ಹೆಣ್ಮಕ್ಕಳು ಎಲ್ಲೋ ಟ್ರೇಯಲ್ಲಿ ಶಾಲ್ ಹಿಡ್ಕೊಂಡು ಹೂ ಹಿಡ್ಕೊಂಡ ಇರ್ತಾರೆ, ಅಥವಾ ಎಲ್ಲೋ ಕಾರ್ಯಕ್ರಮದ ಹಿಂದುಗಡೆ ನೆಕ್ಸ್ಟ್ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಣೆಗೆ ಅಥವಾ ಕಲರ್ಫುಲ್ ಡ್ರೆಸ್ ಹಾಕಿ ಚಿತ್ತರಂಜನ್ ಸರ್ ನಮ್ಮ ಜೊತೆ ಇದ್ದಾರೆ. ಇದು ನಾವೆಲ್ಲ ನೋಡಿರುವಂಥದ್ದು, ನಾವೇ ಅನುಭವಿಸಿರುವಂಥದ್ದು. ಆದರೆ ಇವತ್ತು ಬಹಳ ಹೆಮ್ಮೆ ಪಟ್ಟು ನನಗೆ ಅನ್ನಿಸ್ತದೆ, ಪ್ರಪ್ರಥಮ ಬಾರಿಗೆ ಇವತ್ತು ರಾಣಿ ಹಬ್ಬಕ್ಕಳ ಆತ್ಮಕ್ಕೆ ಕೂಡ ಈ ಜೆ ಸಿ ಸಂಸ್ಥೆಯಿಂದ ಶಾಂತಿ ಸಿಕ್ಕಿರ್ಬೋದು ಅಂತ. ಇಡೀ ಒಂದು ಸಂಸ್ಥೆಯ ಉಸ್ತುವಾರಿಯನ್ನು ಸಂಪೂರ್ಣವಾದಂಥ ನಂಬಿಕೆಯನ್ನು ಇಟ್ಕೊಂಡು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳ ತಂಡವನ್ನೇ ನೀವು ಮಹಿಳೆಯರ ಕೈಗೆ ಕೊಟ್ಟಿದ್ದೀರಿ. ನನಗೆ ಈ ಸಂದರ್ಭದಲ್ಲಿ ಮತ್ತೊಂದು ಗಾದೆ ನೆನಪಾಗುತ್ತೆ, ನಾನು ಯಾವಾಗಲೂ ನನ್ನ ತರಬೇತಿಯಲ್ಲಿ ಹೇಳೋದು, ಇಲ್ಲದ ಬೀಗದ ಕೈ ಯಜಮಾನೆ ಅದುಪ್ಪು ಆಂಡ ಬೀಗದ ಗೊಂಚಿಲು. ಈ ಸತ್ಯ ಜೆಸಿಐಗೆ ಗೊತ್ತಾಗಿದೆ ಬಹಳ ಬೇಗ, ಅದಕ್ಕೋಸ್ಕರ ನಮ್ಮ ತಾಯಂದಿರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ತಾಯಂದಿರ ಪರವಾಗಿ ನಾನು ಜೆಸಿಐ ಸಂಸ್ಥೆಯ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ಬಹಳಷ್ಟು ಕಾರ್ಯಕ್ರಮಗಳ ಬಗ್ಗೆ ಅಧ್ಯಕ್ಷರು ಪ್ರಾರಂಭಿಕ ಹಂತದಲ್ಲಿ ಹೇಳಿದರು ತಮ್ಮ ಇಡೀ ವರ್ಷದ ಸಾಧನೆಗಳನ್ನು. ಅದರಲ್ಲಿ ನಾವು ಯಾವುದು ಮಾಡದ ನೀವು ಸಾಧನೆಗಳಿಲ್ಲ, ಆದರೆ ನನ್ನ ಒಂದು ಕಿವಿ ಮಾತು ಅಥವಾ ಸಲಹೆಯನ್ನು ಕೂಡ ನಾನು ಜೆಸಿಗೆ ಕೊಡುವಂಥದ್ದು. ನಾನು ಗುರುತಿಸಿಕೊಂಡಿರುವ ಹಾಗೆ ನಮ್ಮ ಆನಂದ್ ಸರ್ ಮತ್ತು ತ್ಯಾಗಂ ಸರ್ ಅವರು 2009-10 ಪ್ರಪ್ರಥಮವಾಗಿ ಕುತ್ತಾರಿಗೆ ಬಂದು ನನ್ನ ಹತ್ರನೇ, ನನಗೆ ಈಗಲೂ ಕೂಡ ಆ ಒಂದು ಆರ್ಡರ್ ಕೊಡುವಂಥ ಸುದ್ದಿಯನ್ನು ನೋಡೋಕೆ ನೆನಪಾಗುತ್ತೆ. ಆದರೆ ಬೇರೆ ಬೇರೆ ಆ ಸಮಯದ ಒತ್ತಡ, ಬದುಕಿನ ಒತ್ತಡ, ಕೆಲಸದ ಒತ್ತಡ, ಆನಂದ್ ಸರ್ ಅವ್ರನ್ನ ನಾನು ಯಾವಾಗಲೂ ಹೇಳ್ತೇನೆ ಇಡೀ ಆ ಖರ್ಚನ್ನು ಭರಿಸಿದವರು ಅವರಂತ ಅನಿಸ್ಕೊಳ್ತೇನೆ. ತ್ಯಾಗಂ ಸರ್ ಯಾವಾಗಲೂ ದಲ್ಲಕ್ಷ್ಮಿಕ್ಕ ಕುತ್ತಾರಡೊಂಜಿ ಜೆಸಿ ಘಟಕ ಮಲ್ಪೋಡ್ ಅಂತ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಅಂಟಿಕೊಂಡು ಬರೀ ಆಗಲೇ ಹೇಳಿದಾಗೆ ನಮ್ಮ ಪ್ರಸಾದಣ್ಣ ಹೇಳಿದರು ಹೆಣ್ಮಕ್ಳಿಗೆ ಜವಾಬ್ದಾರಿ ಕೊಟ್ಟರೆ ಇದು ನನಗೂ ಕೂಡ ಅನುಭವ. ನನ್ನ ಮಗ ಶುರು ಮಾಡ್ತಾನೆ, ಹೋಗಿ ಅಮ್ಮ ಇನ್ನು ನನ್ನ ದಾಲ ತರಕ್ಕೆ ಪಾಡೊಂದು ಒತ್ತಾರ ಅಂತ, ಮತ್ತೆ ಆ ಜವಾಬ್ದಾರಿ ಮುಗಿಯೋ ತನಕ ನಿದ್ದೆ ಬರುವುದಿಲ್ಲ. ನಿದ್ದೆಯಲ್ಲಿ ಕೂಡ ನಾನು ನನ್ನಿಂದ ಸಮಾಜ
ಸಮಾಜಕ್ಕೆ ಏನಾದರೂ ಒಂದು ಅಳಿಲ ಸೇವೆ ಮಾಡಬಲ್ಲೇನೆ ಅಂತೇಳಿ ಯೋಚನೆ ಇರ್ತದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ರಾಣಿ ಅಬ್ಬಕ್ಕಳು ಅಂದಿನ ಶತಮಾನದಲ್ಲಿ 17ನೇ ಶತಮಾನದಲ್ಲಿ ಅವಳು ಕೇವಲ ರಾಣಿಯಾಗಿರಲಿಲ್ಲ, ಸಮಾಜಮುಖಿಯಾಗಿ ಅಂತಹ ಒಂದು ತಂಡವನ್ನು ಕಟ್ಟಿಕೊಂಡು, ನಮಗೆ ಗೊತ್ತಿದೆ ಅದು ಕಿನ್ನಿ ಪೋಕರ್ ಇರ್ಬೋದು, ನಮ್ಮ ಇತಿಹಾಸವನ್ನು ನೀವು ನೋಡುವಾಗ ಇಲ್ಲಿ ಕೂಡ ಹಾಗೆ ಮರಕಾಲರ್ ಇರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ಜಾತಿಯವರನ್ನ ಒಟ್ಟು ಸೇರಿ, ಚೆನ್ನ ಮರಕಾಲ ಇರ್ಬೋದು, ಕುಟ್ಟಿಪೋಕರ್ ಇರ್ಬೋದು, ಇವರೆಲ್ಲರನ್ನ ಸೇರಿಸಿಕೊಂಡು ಆ ದಿವಸ ಅವಳು ಸೈನ್ಯ ಕಟ್ಟಿ ಭಾರತದಲ್ಲಿ ಪ್ರಪ್ರಥಮವಾಗಿ ಸ್ವಾತಂತ್ರ್ಯದಲ್ಲಿ ಜಯ ಕೊಡಿಸಿಕೊಟ್ಟವಳು ನಮಗೆ ರಾಣಿ ಹಬ್ಬಕ್ಕ. ಅಂಥವಳನ್ನ ಉಲ್ಲೇಖ ಮಾಡಿಕೊಂಡು ಅವಳ ನೆನಪನ್ನು ಇಟ್ಕೊಂಡು ನಿಮ್ಗೆ ಎಷ್ಟು ಅಭಿನಂದನೆ ಹೇಳಿದ್ರೆ ಇದು ಮನಸ್ಸಿನ ಮಾತುಗಳು. ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಅಧ್ಯಕ್ಷರ ಸ್ಥಾನ ಅದು ಪುರುಷ ಪ್ರಧಾನ ಸಮಾಜಕ್ಕೆ ತಪ್ಪಿಲ್ಲ, ಅವರಲ್ಲಿ ಎಲ್ಲವನ್ನ ಹೋಲ್ಡ್ ಮಾಡುವಂತಹ ಕೆಪಾಸಿಟಿ ಇದೆ. ಆದ್ರೆ ಇವತ್ತು ನಮ್ಮ ಕವಿತಕ್ಕನ ಒಂದು ತಂಡವನ್ನ ನಾನು ಅಭಿನಂದಿಸ್ತೇನೆ. ನಿಮಗೆ ಒಂದು ಕಿವಿ ಮಾತಿನ ಜೊತೆ, ನಿಮ್ಮ ಜೊತೆ ಸದಾ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತಳಾಗಿರ್ತೇನೆ. ದಯವಿಟ್ಟು ಈ ವರ್ಷದ ಕಾರ್ಯಕ್ರಮದಲ್ಲಿ ತಾವು ಆಗ್ಲೇ ಹೇಳಿದ್ರೆ ವ್ಯಕ್ತಿತ್ವ ವಿಕಸನ ನಾವೆಲ್ಲ ಒಂದು ಮೆಚುರಿಟಿ ಏಜ್ಗೆ ಬಂದ ಮೇಲೆ ನಮಗೆ ಆಗುವುದಲ್ಲ ಸ್ನೇಹಿತರೆ, ನಾವು ಗಮನಿಸ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಹದಿಹರೆಯಕ್ಕೆ ನಮ್ಮ ಈ ಅಂಗಸಂಸ್ಥೆ ಕೂಡ ಕಾಲಿಟ್ಟಿದೆ. 14-13-17 ವಿ ಆರ್ ಟೆಲಿಂಗ್ ಅಡೋಲಸೆಂಟೇಜ್ ಅಥವಾ ಟೀನೇಜ್ ಅಂತ ಹೇಳ್ತೇನೆ. ಟೀನೇಜಿನ ನಾಯಕಿಯಾಗಿ ಇವತ್ತು ನಮ್ಮ ಕವಿತಕ್ಕ ಮತ್ತು ಅವರ ತಂಡ, ಇಡೀ ನಿಮ್ಮ ತಂಡ ಇದೆ. ನನ್ನ ಒಂದೇ ಬೇಡಿಕೆ, ದಯವಿಟ್ಟು ಈ ವರ್ಷ ತಾವು ಗಮನಿಸ್ತಾ ಇದ್ದೀರಾ ಎಲ್ಲಿ ಕೂಡ ನಮ್ಮಂತಹ ಮೆಚುರಿಟಿ ಇದ್ದವರು ಆತ್ಮಹತ್ಯೆ ಅಥವಾ ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗ್ತಾ ಇಲ್ಲ ತಮ್ಮ ಪ್ರಾಜೆಕ್ಟಲ್ಲಿ, ಯಾಕಂದರೆ ಎಲ್ಲ ಘಟಾನುಘಟಿ ಸರ್ಗಳೇ ಇದ್ದಾರೆ. ಶಾಲೆಯ ನಮ್ಮ ತ್ಯಾಗಂ ಇರ್ಬೋದು, ಮೋಹನ್ ಮಾಸ್ಟರ್ ಇರ್ಬೋದು, ನಮ್ಮ ನಮ್ಮ ಸಾಂಬಾರ್ ತೋಟ ಇರ್ಬೋದು, ನಾವೆಲ್ಲ ಸ್ನೇಹಿತರು. ನಾವೆಲ್ಲ ಶಿಕ್ಷಣ ಸಂಸ್ಥೆಗೆ ಸೇವೆ ಸಲ್ಲಿಸೋದ್ರಿಂದ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಅಥವಾ ನಿಮ್ಮ ಪ್ರಾಜೆಕ್ಟಲ್ಲಿ ದುಶ್ಚಟ ನಿವಾರಣೆ ಅಥವಾ ವ್ಯಕ್ತಿತ್ವ ವಿಕಸನಕ್ಕೆ ಶಾಲಾ ಕಾಲೇಜುಗಳಲ್ಲಿ ಈ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಯುವ ಜನಾಂಗ ಭಾರತದ ಆಸ್ತಿಯಾಗಿ ಬೆಳಿಬೋದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರುತ್ತಾ ಮುಂದಿನ ವರ್ಷದಲ್ಲಿ ತಮ್ಮ ಚಟುವಟಿಕೆಗಳು ಅತ್ಯುನ್ನತ ಒಂದು ಶ್ರೇಣಿಗೆ ಹೋಗಲಿ, ತಾವು ವಲಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆಯಲಿ. ನಿಮ್ಮ ಜೊತೆ ಸದಾ ಯಾವುದೇ ಸೇವೆ ಇರಲಿ, ಬಹುಶಃ ನಾನೇ ನಿಮಗೆ ಕೆಲವೊಂದು ಸಂಸ್ಥೆಗಳನ್ನು ಕಾರ್ಯಕ್ರಮಕ್ಕೆ ಜಂಟಿಯಾಗಿ ಕೊಡುವಲ್ಲಿ ನನ್ನ ಒಂದು ಅಳಿಲ ಸೇವೆಯನ್ನು ಮಾಡ್ತೇನೆ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ಶುಭವಾಗಲಿ. ಒಂದು ಪುಟ್ಟ ಹಾಡು ಯಾವಾಗಲೂ ನಂದು ಇರ್ತದೆ, ಈಗಲೂ ಕೂಡ ನಮ್ಮ ತ್ಯಾಗಂ ಸರ್ ಅವರ ಒಂದು ಏನು ಒಪ್ಪಿಗೆಯನ್ನು ಕೇಳ್ತಾ ಒಂದು ಎರಡು ಲೈನನ್ನು ಹೇಳ್ತೇನೆ, ನನ್ನ ಜೊತೆ ನೀವು ಹೇಳಿದರೂ ಸಂತೋಷ ಪಡ್ತೇನೆ. ಇಟ್ಟ ಹೆಜ್ಜೆ ಮುಂದಾಕ ತೆಗೆಯ ಬ್ಯಾಡ ಹಿಂದಾಕ ಹಾಡ್ಬೇಕು ಇಲ್ಲ, ಯಾರು ಹೆಜ್ಜೆ ಮುಂದಿಡ್ಲಿಕ್ಕೇನೆ ಕೇಳ್ತಾ ಇಲ್ಲ. ವಿಶೇಷವಾಗಿ ನನ್ನ ವಿದ್ಯಾರ್ಥಿ ವೃಂದ ಇದೆ, ತಮಗೆಲ್ಲರಿಗೂ ಕೂಡ ರಾಜ್ಯ ಪುರಸ್ಕಾರವನ್ನು ಪಡೆದಂತ ಅಭಿನಂದನೆಗಳನ್ನು ಸಲ್ಲಿಸ ಮತ್ತೊಮ್ಮೆ. ಇಟ್ಟ ಹೆಜ್ಜೆ ಮುಂದಾಕ ತೆಗೆಯ ಬ್ಯಾಡ ಹಿಂದಾಕ, ಇಟ್ಟ ಹೆಜ್ಜೆ ಮುಂದಾಕ ತೆಗೆಯ ಬ್ಯಾಡ ಹಿಂದಾಕ, ನಿನ್ನ ಮನದ ನಾಯಕಿ ನೀನೇ, ನಿನ್ನ ಮನದ ನಾಯಕಿ ನೀನೇ, ಜೇಸಿ ಸಂಸ್ಥೆಯ ನಾಯಕ ನೀನೇ, ಜೇಸಿ ಸಂಸ್ಥೆಯ ನಾಯಕ ನೀನೇ, ಇಟ್ಟ ಹೆಜ್ಜೆ ಮುಂದಾಕ ತೆಗೆಯ ಬ್ಯಾಡ ಹಿಂದಾಕ, ಇಟ್ಟ ಹೆಜ್ಜೆ ಮುಂದಾಕ ತೆಗೆಯ ಬ್ಯಾಡ ಹಿಂದಾಕ. ಎಲ್ರಿಗೂ ಕೂಡ ಶುಭವಾಗ್ಲಿ, ಆ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ, ಸರ್ವೇ ಜನ ಸುಖಿನೋ ಭವಂತು. ನೂತನ ಸದಸ್ಯರಾಗಿ ನೀವು ಸೇರ್ಪಡೆಗೊಳ್ಳಿಕ್ಕಿದ್ದೀರಿ ಸರ್, ನಿಮಗೆ ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಲಗೈಯನ್ನು ಭಜದಕ್ಕೆ ಇರಿಸಿದ್ದೀರಿ. ನಾನು ಉಚ್ಚರಿಸಿದಂತೆ ಪುನರುಚ್ಚರಿಸಿ. ನಾನು JCI ಮಂಗಳ ಗಂಗೋತ್ರಿ ಕೋಣಾಜಯ JCI ಮಂಗಳ ಗಂಗೋತ್ರಿ ಸದಸ್ಯನಾಗಿ ಜೆ ಸಿ ಉದ್ದೇಶಗಳನ್ನು ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಹಾಗೂ ಜೆ ಸಿ ಆದರ್ಶ ಮತ್ತು ತತ್ವಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ವಂದನೆಗಳು ಸರ್. ನೀವು ಇನ್ನು ಮುಂದೆ ತ್ರಿಕೋಣ ಅಧಿಕೃತ ಸದಸ್ಯರಾಗಿ ಆಯ್ಕೆಗೊಂಡಿದ್ದೀರಿ. ಥ್ಯಾಂಕ್ ಯು.
ಜಿಲ್ಲಾ ಅಧ್ಯಕ್ಷರಾಗಿ ಮೊನ್ನೆ ಈಗಾಗಲೇ ಆಯ್ಕೆಗೊಂಡಿದ್ದಾರೆ. ನಮ್ಮ ಜೆಸಿ ಘಟಕಕ್ಕೆ ಒಂದು ಅತ್ಯುತ್ತಮ ಹೆಸರನ್ನು ತಂದಿದ್ದಾರೆ. ಮಾಜಿ ಸಿಂಡಿಕೇಟ್ ಸದಸ್ಯರು ಕೂಡ ಹೌದು ಬಾದಶಾ ಸಾಂಬಾರ್ ತೋಟ ಅವರಿಗೆ ವಿಶೇಷವಾಗಿ ನಮ್ಮ ಘಟಕದ ವತಿಯಿಂದ ಅಭಿನಂದಿಸಬೇಕು, ಶಾಲು ಹೋದಿಸಿ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಅವರಿಗೆ ಶಾಲು ಹೋದಿಸಿ ಗೌರವಿಸಲಿಕ್ಕಿದೆ. ಮತ್ತೊರವರು ಶ್ರೀಯುತ ಮೋಹನ್ ಶಿರ್ಲಾಲ್ ಅವರು, ದಯವಿಟ್ಟು ವೇದಿಕೆಗೆ ಬನ್ನಿ. ಮೋಹನ್ ಶಿರ್ಲಾಲ್ ಅವರು ಮೊನ್ನೆ ನಡೆದಂತಹ ಮಾಸ್ಟರ್ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 100 ಮೀಟರ್, 200 ಮೀಟರ್, 400 ಮೀಟರ್ ಅಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅವರಿಗೆ ಡಾಕ್ಟರ್ ಪ್ರಶಾಂತ್ ನಾಯ್ಕ ಅವರು ಮತ್ತು ಡಾಕ್ಟರ್ ನರಸಿಂಹಯ್ಯ ಅವರು ಶಾಲು ಹೊದಿಸಿ ಅವರನ್ನ ಗೌರವಿಸ್ತಾ ಇದ್ದಾರೆ. ಅಭಿನಂದನೆಗಳು ಇರುವರಿಗೂ ಕೂಡ ನೆನಪಿನ ಕಾಣಿಕೆ ಮತ್ತು ಶಾಲು ಹೊದಿಸಿ ಗೌರವ. ಶಾಲು ಓದಿಸಿ ಅವರನ್ನ ನೆನಪಿನ ಕಾಣಿಕೆ ನೀಡಿ ಅವರನ್ನ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಜಡ್ ಯು ಪಿ ಅವರು ನೆನಪಿನ ಕಾಣಿಕೆ ನೀಡಬೇಕು. ಆನಂದ ಕೆ ಅಸೈಗೋಳಿ ಗೌರವ ಸಲಹೆಗಾರರು ಶಾಲು ಓದಿಸಿ ಅವರನ್ನ ಗೌರವಿಸ್ತಾ ಇದ್ದಾರೆ. ಅಭಿನಂದನೆಗಳು ಈ ಸಂದರ್ಭದಲ್ಲಿ. ಎಲ್ಲರ ಚಪ್ಪಾಳೊಂದಿಗೆ ಈ ಸಂದರ್ಭದಲ್ಲಿ ಡಾಕ್ಟರ್ ನರಸಿಂಹಯ್ಯ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುವ ಎಲ್ಲ ಜೆಸಿ ಸದಸ್ಯರು ಇಲ್ಲೇ ನಿಂತ್ಕೊಳ್ಳಿ, ಯಾಕಂದ್ರೆ ನಿಮಗೆ ಈಗ ಶಾಲು ಹಾಕ್ಲಿಕ್ಕೆ ಉಂಟು. ಎಲ್ಲ ಜೆಸಿ ಅವರಿಗೆ ನರಸಿಂಹಯ್ಯರು ಹಾಕ್ತಾರೆ, ಬನ್ನಿ ಎಲ್ಲ ಬನ್ನಿ. ಹಾಂ ಸರಿ, ಇನ್ನು ಮತ್ತಿನವರು ಸೇರಿಕೊಳ್ಳು. ಮತ್ತೆ ಹರೀಶ್ ಕುಮಾರ್ ಅವರು ಮಾಜಿ ಅಧ್ಯಕ್ಷರು ಹರೀಶ್ ಕುಮಾರ್ ಅವರು, ಅವರಿಗೆ ಕೂಡ ಶಾಲು ಓದಿಸಿ ಗೌರವಿಸ್ತಾ ಇದ್ದಾರೆ. ಪ್ರಶಾಂತ್ ನಾಯ್ಕ ಅವರಿಗೆ ಮಾಜಿ ಅಧ್ಯಕ್ಷರು, ನಮಗೆ ಹೆಮ್ಮೆ ಇಂತಹ ಘಟಾನುಘಟಿಗಳು ಸಾಹಿತಿಗಳು. ನಮ್ಮ ಜಯಲಕ್ಷ್ಮಿ ಜಿ ಕುಂಪಲ ಅವರಿಗೆ, ಅಬ್ದುಲ್ ರಹಮಾನ್ ಅವರಿಗೆ, ನೆಕ್ಸ್ಟ್ ಪ್ರತಿಮಾ ಹೆಬ್ಬಾರ್ ಅವರಿಗೆ, ಪ್ರತಿಮಾ ಹೆಬ್ಬಾರ್ ಅವರು, ಚನಿಯಪ್ಪ ಅವರು ನಮ್ಮ ಕ್ರಿಯಾಶೀಲ ಸದಸ್ಯರಾಗಿರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಚನಿಯಪ್ಪ ಅವರು, ಅವರಿಗೆ ಕೂಡ ಶಾಲು. ನಂತರ ನೂತನ ಸದಸ್ಯರು ಕೂಡ ನಮ್ಮೊಂದಿಗಿದ್ದಾರೆ, ವಿಶೇಷವಾಗಿ ಕಾರ್ಯದರ್ಶಿಗಳಾಗಿರುವಂತಹ ನಳಿನಿ ಗಟ್ಟಿ ಅವರಿಗೆ ಶಾಲು ಹೊದಿಸಿ ಗೌರವ. ನಂತರ ಪೂರ್ಣಿಮಾ ಶೆಟ್ಟಿ ಅವರಿಗೆ, ನಂತರ ಜಯಲಕ್ಷ್ಮಿ ಅವರು, ನಂತರ ಪೂರ್ಣಿಮಾ ಶೆಟ್ಟಿ ಅವರಿಗೆ, ನೂತನ ಸದಸ್ಯರಾಗಿರುವಂತಹ ಅಬ್ದುಲ್ ಮತೀನ್ ಅವರು, ನೂತನ ಸದಸ್ಯರು ಅಲ್ಲಿ. ಶಿವಕುಮಾರ್ ಸರ್, ನೀವು ಕೂಡ ಜೆಸಿ ಆಗಿದ್ದೀರಾ? ನಂತರ ಈ ವರ್ಷ ಬರಬೇಕು ಜೆಸಿಗೆ. ವಿಶೇಷವಾಗಿ ಗೌರವ ಸಲಹೆಗಾರರಾಗಿರುವಂತಹ ಪ್ರಥಮವಾಗಿ ನಮ್ಮ ರವೀಂದ್ರ ಮಾಷು ಸರ್, ಬನ್ನಿ ಸರ್. ನಂತರ ಮತ್ತೊರ್ವ ಗೌರವ ಸಲಹೆಗಾರಿರುವಂತಹ ಆನಂದ ಕೆ ಅಸೈಗೋಳಿ ಅವರಿಗೆ, ಮತ್ತೆ ನೂತನ ಅಧ್ಯಕ್ಷರಾಗಿರುವಂತಹ ಕವಿತಾ ಮೇಡಮ್ ಅವರಿಗೆ, ಹಾಗೆ ನಮ್ಮ ಈ ಘಟಕವನ್ನು ಸ್ಥಾಪನೆ ಮಾಡಲು ಕಾರಣಕರ್ತರಾಗಿರುವಂತಹ ಯು ಆರ್ ಶೆಟ್ಟಿ ಅವರಿಗೆ ಶಾಲು ಓದಿಸಿ ಗೌರವ. ಅವರೊಂದಿಗೆ ಪತ್ರಕರ್ತರಾಗಿ ಆಗಮಿಸಿರುವಂತಹ ಬಶೀರ್ ಕಲ್ಕಟ್ಟ ಅವರು ಮತ್ತು ಡಾಕ್ಟರ್ ಸತೀಶ್ ಕುಮಾರ್ ಅವರು ಕೂಡ ಬಂದು ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂತ ಧನಲಕ್ಷ್ಮಿ ಗಟ್ಟಿ ಅವರಿಗೆ ಕವಿತಾ ಕಬನಿ ಮುಂದೆ. ನಂತರ ನಮ್ಮ ಪಚ್ಚಣ್ಣ ಪ್ರಸಾದ್ ರೈ ಕಲ್ಲಿಮಾರ್ ಅವರು,
ಕೊನೆಯದಾಗಿ ನಮ್ಮ ತ್ಯಾಗ ಮಾಡಿಸು. ಮತ್ತೆ ಜೆನಿಫರ್ ಲೋಬೋ ಮೇಡಮ್ ಕೂಡ ಆಗಮಿಸಿದ್ದಾರೆ, ಕಬ್ಬು ಬಲ್ಬಲ್ ಶಿಕ್ಷಕಿಗಳು, ಮಾತ್ರ ಅಲ್ಲದೆ ರಾಜ್ಯ ಮಟ್ಟದ ಈ ಪುರಸ್ಕಾರಕ್ಕೆ ಭಾಜನರಾಗುವಂತೆ ಮಕ್ಕಳಿಗೆ ತರಬೇತಿ ನೀಡಿದಂಥ ಶಿಕ್ಷಕಿ ಅವರಿಗೂ ಶಾಲೆ ಓದಿಸಿ ಗೌರವ. ಹಾಗೂ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರು ಇವರಿಗೂ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಪರವಾಗಿ ಧನ್ಯವಾದ.